ಇದು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್. ಮತ್ತು ನೀವು ವೀಕ್ಷಿಸುತ್ತಿರುವಿರಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ ಕರ್ನಾಟಕ ಪ್ರೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕದಲ್ಲಿ ರಿಪಬ್ಲಿಕ್ ಕನ್ನಡ ಇಟ್ಟಿದೆ ಹೊಸ ಹೆಜ್ಜೆ. ಮೀಡಿಯಾ ಅಂದರೆ ಕೆಲ ಸುದ್ದಿಗಳನ್ನೇ ಒತ್ತಾಯದಿಂದ ಜನರಿಗೆ ತೋರಿಸ್ತಾ ಇದ್ರು, ಅದೇ ನ್ಯೂಸ್ ಅಂತ ಬಿಂಬಿಸಲಾಗ್ತಾ ಇತ್ತು. ಈಗ ರಿಪಬ್ಲಿಕ್ ಕನ್ನಡ ಲೋಕಾರ್ಪಣೆಯಾಗಿದೆ. ನಮ್ಮ ಗುರಿ ಇದ್ದದ್ದು ಇದ್ದಂಗೆ ಹೇಳೋದು, ಜನರಿಗೆ ಧ್ವನಿಯಾಗಿರೋದು, ಜನಹಿತ ಮರೆತರೆ ಆಡಳಿತಕ್ಕೆ ಚಾಟಿ ಬೀಸೋದು, ಸಾಧ್ಯವಾದರೆ ಕಿವಿ ಹಿಂಡೋದು. ಅದಕ್ಕಾಗಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮೊದಲಿಗೆ ಹೆಡ್ಲೈನ್ಸ್. ದೋಸ್ತಿ ಬಳಿಕ ಕಾಡಕ್ಕಿಳಿದ ದಳನಾಯಕರು ಫಾರೂಕ್ರನ್ನೇ ಸೋಲಿಸಿದ್ರಂತೆ ಸಚಿವ ಜಮೀರ್ ಅಹ್ಮದ್ ಖಾನ್. ಜಾತ್ಯತೀತ ಪಾಠ ಮಾಡಬೇಡಿ ಅಂತ ದೇವೇಗೌಡರ ಗುಟುರು. ಸರ್ಕಾರದ ವಿರುದ್ಧ ಸಿಡಿದ ಕಮಲ ದಳ ದೋಸ್ತಿ ಧರಣಿ ಮಾಡಿ ನೀರು ಉಳಿಸುವಂತೆ ಸರ್ಕಾರಕ್ಕೆ ಚಾಟಿ. ಮುಂದೆ ನಡೆಯಲಿದೆ ಮತ್ತಷ್ಟು ಜಟಾಪಟಿ. ಕಾವೇರಿ ಉಳಿಸಿಕೊಳ್ಳಲು ಕನ್ನಡಿಗರ ಕದನ. ವಾಟಾಳ್ ನೇತೃತ್ವದಲ್ಲಿ ಸಿಎಂ ಮನೆ ಮುತ್ತಿಗೆ ಯತ್ನ. ಬಂದ್ ಯಶಸ್ಸಿಗೆ ಮನೆ ಮನೆ ಪ್ರಚಾರಕ್ಕೆ ತೀರ್ಮಾನ. ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕಮಾಲ್ ಮಾಡಲು ಎನ್ಡಿಎ ಸರ್ಕಸ್. ಹತ್ತಕ್ಕೂ ಹೆಚ್ಚು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್. ಈ ಬಾರಿಯೂ ಹೊಸಬರಿಗೆ ಸಿಗುತ್ತಾ ಚಾನ್ಸ್? ಚುನಾವಣಾಧಿಕಾರಿಗಳ ಮೇಲೆ ಹಾಡಹಗಲೇ ಹಲ್ಲೆ. ಬ್ಯಾಲೆಟ್ ಪೇಪರ್ ಲ್ಯಾಪ್ಟಾಪ್ ಕೊಡುವಂತೆ ದಾಂಧಲೆ. ರಾಮನಗರ ಜೆಡಿಎಸ್ ಕಾರ್ಯಕರ್ತರ ಬಂಧನಕ್ಕೆ ಬಲೆ. ಕರ್ನಾಟಕ ಪ್ರೈಮ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ದೇವೇಗೌಡರು ಅಂದರೆ ಗೊತ್ತಲ್ಲ, ಹಳೆಯದನ್ನು ಅಷ್ಟು ಸುಲಭವಾಗಿ ಅವರು ಮರೆಯೋದಿಲ್ಲ. ಇವತ್ತು ಅವರ ಪ್ರೆಸ್ ಮೀಟ್ ಇತ್ತು. ದೋಸ್ತಿ ಬಳಿಕ ಅಖಾಡಕ್ಕೆ ಅವರು ಇಳಿದಿದ್ದಾರೆ. ಯಾರೆಲ್ಲ ತಮಗೆ ದ್ರೋಹ ಮಾಡಿದ್ದಾರೆ ಅವರನ್ನೆಲ್ಲ ಇವತ್ತು ಚಿತ್ತು ಮಾಡ ಹಾಕಿದ್ರು ದೇವೇಗೌಡರು. ನಂತರ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ತಮಗೆ ಬೆನ್ನಿಗೆ ಚೂರಿ ಹಾಕಿದವರ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ರು ದೇವೇಗೌಡರು. ಇದರ ವಿಶೇಷ ರಿಪೋರ್ಟ್ ಇಲ್ಲಿದೆ. ಆ ವ್ಯಕ್ತಿ ಹೇಳ್ತಾನೆ ವಿಧಾನಸೌಧದಲ್ಲಿ, ಅವ್ರ ಐದು ಜನ ಕರ್ಕೊಂಡ್ರೆ ಇನ್ನೈದು ಜನ ಕಳಿಸ್ತೀವಿ ನಾವು ಅಂತ ಹೇಳಿ. ಅವತ್ತು ನಾನು ಬಿಜೆಪಿ ಜೊತೆ ಹೋಗಿದ್ರೆ ಐದು ವರ್ಷ ನಿರಂತರವಾದ ಸರ್ಕಾರ ಇಲ್ಲಿ ನಡೀತಾ ಇತ್ತು. ಚೆನ್ನೈನಲ್ಲಿ ವೆಂಕಯ್ಯ ನಾಯ್ಡು ಭೇಟಿ ಮಾಡಲಿಕ್ಕೆ ನಾಲ್ಕು ಟಿಕೆಟ್ ಎರಡು ಬುಕ್ ಆಗಿದ್ದು ಬೇಕಾಗಿಲ್ಲ. ನಾನು ವೆಂಕಯ್ಯ ನಾಯ್ಡಿನ ಭೇಟಿನೇ ಮಾಡಿಲ್ಲ. ಶಾಂತಧ್ವನಿಯ ದೊಡ್ಡಗೌಡರ ಮಾತುಗಳು ಎದುರಾಳಿಗಳಿಗೆ ಕರ್ಣ ಕಠೋರ ಅನಿಸ್ತಿವೆ. ಇವತ್ತು ಕುಮಾರಸ್ವಾಮಿ ಅವರ ಮಾತುಗಳು ಕೂಡ ಹಾಗೆ ಇದ್ವು. ಇಂದು ಬೆಂಗಳೂರಲ್ಲಿ ಮಾತಾಡಿದ ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಾಗಿರುವ ಜಮೀರ್ ಅಹ್ಮದ್ ಖಾನ್ರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಈ ಸೆಕ್ಯುಲರ್ ಐಡೆಂಟಿ ಉಳಿಸ್ತಕ್ಕಂತ, ಮುಸಲ್ಮಾನ್ ಕಮ್ಯುನಿಟಿ ಉಳಿಸ್ತಕ್ಕಂತ ರೆಪ್ರೆಸೆಂಟೇಷನ್ ಕೊಟ್ಕೊಂಡವರಲ್ಲ ಸಿದ್ದರಾಮಯ್ಯವರು. ಆ ವ್ಯಕ್ತಿ ಹೇಳ್ತಾನೆ ವಿಧಾನಸೌಧದಲ್ಲಿ, ಅವ್ರ ಐದು ಜನ ಕರ್ಕೊಂಬಂದು ಇನ್ನೈದು ಜನ ಕಳಿಸ್ತೀವಿ ನಾವು ಅಂತ ಹೇಳಿ. ಇದು ಇವರು ಸೆಕ್ಯುಲರ್ ಐಡೆಂಟಿಟಿ ಉಳಿಸಿರೋದು ಇವರು. ವಿಧಾನಸೌಧದಲ್ಲಿ ನಡೆದಂಥ ಘಟನೆಗಳಿವೆಲ್ಲ. ಅಮಿತ್ ಶಾ ಅವರಿಂದ ಕರೆ ಬರುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ, ಇವರೇನು ಬಂದರು ಮಹಾನುಭಾವರು ಚರ್ಚೆ ಮಾಡಬೇಕು ಅಂತ ಹೇಳಿ. ಆ ರೀತಿ ಬಿ ಜೆ ಪಿ ಬಿ ಟೀಮ್ ನಾವು ಆಗಿದ್ದರೆ, ಅವತ್ತು ನಾನು ಬಿ ಜೆ ಪಿ ಜೊತೆ ಹೋಗಿದ್ದರೆ ಐದು ವರ್ಷ ನಿರಂತರವಾದ ಸರ್ಕಾರ ಇಲ್ಲಿ ನಡೀತಾ ಇತ್ತು. ಇದೇ ರಾಹುಲ್ ಗಾಂಧಿ ಕರ್ಕೊಂಬಂದು ಹಾಸನದಲ್ಲಿ ಭಾಷಣ ಮಾಡಿಸಿದ್ರಲ್ಲ ಬಿ ಜೆ ಪಿ ಬಿ ಟಿ ಎಮ್ ಅಂತೇಳಿ ನಮ್ಮನ್ನು, ನಾನು ಅದನ್ನೇ ಇಟ್ಕೊಂಡು 2006 ತೆಗೆದುಕೊಂಡಂಥ ನಿರ್ಧಾರನೇ ತೊಗೊಂಡಿದ್ದೀನಿ ನಾನು.
ಐದು ವರ್ಷ ಸರ್ಕಾರ ಉಳಿಸ್ತಿದ್ದೆ. ಹಲವಾರು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ನ ನಡವಳಿಕೆಗಳು, ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಸೆಕ್ಯುಲರ್ ಫೋರ್ಸ್ಗಳಿತ್ತು, ಆ ಸೆಕ್ಯುಲರ್ ಫೋರ್ಸ್ಗಳನ್ನು ನಾಶ ಮಾಡಲಿಕ್ಕೆ ಹೋದಂಥ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಮಾಡಿದ್ದು ಅವರು ಅದನ್ನೇ. ಅವತ್ತು ಸರ್ಕಾರ ಮಾಡಿದ್ರೆ ಬೆಂಬಲ ಕೊಟ್ಟಂಥ ಜನತೆಗಳ ಮುಗಿಸ್ಲಿಕ್ಕೆ ಡೇ ಒನ್ನಿಂದ ಪ್ರಾರಂಭ ಮಾಡಿದ್ರಲ್ಲಿ 2004 ಏನೇನು ನಡೀತು ಇತಿಹಾಸ ಇಲ್ವಾ ನಿಮ್ಮ ಮುಂದೆ? ಸಿದ್ದರಾಮಯ್ಯನವ್ರು ನಾವು ಕಳಿಸಿದ್ವಾ ಪಕ್ಷದಿಂದ ಅವರಿಗೆ? 2004 ಸಿದ್ದರಾಮಯ್ಯ ಏನು ಮಾಡಿದ್ರು? ಚೆನ್ನೈನಲ್ಲಿ ವೆಂಕಯ್ಯ ನಾಯ್ಡು ಭೇಟಿ ಮಾಡಲಿಕ್ಕೆ 4 ಟಿಕೆಟ್ ಯಾರ್ಯಾರು ಬುಕ್ ಆಗಿತ್ತು ಬೇಕಾಗಿಲ್ಲ? ಬಿಜೆಪಿ ಜೊತೆ ಸರ್ಕಾರ ಮಾಡಲಿಕ್ಕೆ ಸಿದ್ದರಾಮಯ್ಯ ಹೋಗಿ? ನಾನು ವೆಂಕಯ್ಯ ನಾಯ್ಡು ಭೇಟಿಗೆ ಹೋಗಿಲ್ಲ, ಅಡ್ವಾಣಿ ಅವರನ್ನ ಭೇಟಿ ಮಾಡಿದ್ದು ಸತ್ಯ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ನಾನು ವೆಂಕಯ್ಯ ನಾಯ್ಡಿನ ಭೇಟಿನೇ ಮಾಡಿಲ್ಲ, ಗೊತ್ತಾಯ್ತಾ? ಅಡ್ವಾಣಿ ಭೇಟಿ ಮಾಡಿದ ನಿಜ. ಅಡ್ವಾಣಿ ಅವರು ನಮ್ಮಲ್ಲಿ ಜನತಾ ಪಾರ್ಟಿಲಿ ಇದ್ರಲ್ಲ ಹಿಂದೆ, ಹಾಗಾಗಿ ಪರಿಚಯ ಭೇಟಿ ಮಾಡಿದ್ದೆ. ಅದೇನೇ ಇರ್ಲಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮಧ್ಯೆ ಜೋರು ಜಗಳ ನಡೀತಾ ಇದೆ. ಇಬ್ಬರ ಬೈಗುಳದಲ್ಲಿ ಯಾರು ತಿಳಿಯದ ಒಂದಷ್ಟು ಮಾಹಿತಿಗಳು ಹೊರಬೀಳ್ತಾ ಇರೋದೆಂತೂ ಸತ್ಯ. ಇದು ಕುಮಾರಸ್ವಾಮಿ ಅವರ ವಾಗ್ದಾಳಿ. ಆದರೆ ದೇವೇಗೌಡರು ಇವತ್ತು ಸ್ವಲ್ಪ ಚೈತನ್ಯಪೂರ್ಣರಾಗಿ ಕಂಡು ಬಂದರು, ನೇರ ನೇರ ವಾಗ್ದಾಳಿಯನ್ನು ನಡೆಸಿದರು. ವಿಶೇಷವಾಗಿ ಜೆಡಿಎಸ್ನಿಂದ ಅಲ್ಪಸಂಖ್ಯಾತರು ದೂರ ಹೋಗ್ತಾ ಇದ್ದಾರೆ, ಅನೇಕರು ರಾಜೀನಾಮೆ ಕೊಡ್ತಾ ಇದ್ದಾರೆ, ಈ ಕಾರಣಗಳಿಗಾಗಿ ಇವತ್ತಿನ ಅವರ ಪ್ರೆಸ್ ಮೀಟ್ ಬಹಳ ವಿಶೇಷತೆಯಿಂದ ಕೂಡಿತ್ತು. ಅವರು ಹೇಳಿದರು, ಕಳೆದ 60 ನಾನು ಯಾರಿಗೂ ಕೂಡ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಮಾಡಿಲ್ಲ, ಅದರ ಜೊತೆಗೆ ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇನೆ ಮತ್ತು ತನ್ನ ಜಾತ್ಯತೀತ ತತ್ವವನ್ನು ಬಿಡುವಂಥ ಪ್ರಶ್ನೆಯೇ ಇಲ್ಲ. 17 ಶಾಸಕರನ್ನು ಮುಂಬೈಗೆ ಕರ್ಕೊಂಡು ಹೋದವರು ಯಾರು, ಕಳಿಸಿದವರು ಯಾರು, ಚರ್ಚೆ ಮಾಡೋಣ, ಚರ್ಚೆ ಮಾಡೋಕ್ಕೆ ನಾನು ಕೂಡ ರೆಡಿ ಇದ್ದೇನೆ ಅಂತ ಹೇಳಿದರು. ಆ ಮೂಲಕ ಯಾರೆಲ್ಲ ತಮಗೆ ದ್ರೋಹ ಮಾಡಿದ್ದಾರೆ ಎಲ್ಲವನ್ನು ಕೂಡ ಹಂತ ಹಂತವಾಗಿ ಬಿಚ್ಚಿಟ್ರು ದೇವೇಗೌಡ. And a person who gave political life, made him as a minister in a BJP coalition board, great minority leader. Well, we put up the candidate for Raj Sabha. Who got him defeated? Who got him defeated? They are the big leaders. I don't want to take their names. Well, we put up the candidate for Raj Sabha. Who got him defeated? Who got him defeated? They are the big leaders. I don't want to take their names. Well, we put up the candidate for ಇವತ್ತು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಪ್ರೆಸ್ ಮೀಟ್ ಯಾವ ರೀತಿ ಇತ್ತು ಅಂತಂದರೆ, ಅಲ್ಪಸಂಖ್ಯಾತರು ವಿಶೇಷವಾಗಿ JDSನ ಅಧ್ಯಕ್ಷರಾಗಿದ್ದಾರೆ CM ಇಬ್ರಾಹಿಂ, ಮತ್ತು ಅವರು ಕೂಡ ಇಲ್ಲಿ ತನಕ ಒಂದು ರೀತಿಯಲ್ಲಿ ಮಾಧ್ಯಮದ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ ಏನು ಮಾಡ್ತಾರೆ ಅಂಥೇಳಿ. ಆದರೆ ಒಂದಂತೂ ಭಾಳ ಸ್ಪಷ್ಟವಾಗಿದೆ, ಅನೇಕ ಅಲ್ಪಸಂಖ್ಯಾತ ನಾಯಕರು JDSನ್ನು ತೊರೆದಿದ್ದಾರೆ, ತೊರೆಯುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಏನೂ ಪ್ರಯತ್ನ ಮಾಡಿಲ್ಲ ಅನ್ನುವಂಥದ್ದಾಗಬಾರದು ಅನ್ನೋ ಕಾರಣಕ್ಕಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಇವತ್ತಿನ ಪ್ರೆಸ್ ಮೀಟನ್ನು ಕರೆದಿದ್ದರು. ಹಾಗೇನೆ ತಮಗೆ ಮೋಸ ಮಾಡಿದವರು ಯಾರು? ಹಾಗಿದ್ದರೆ ಇವತ್ತು JDS ಮತ್ತು BJP ಮೈತ್ರಿ ಏನಾಗಿದೆ? ಆರಂಭಿಕ ಮೈತ್ರಿ ಎಲ್ಲ ಆಯಿತು 2004 ಚುನಾವಣೆಯ ನಂತರ. ಕಾಂಗ್ರೆಸ್ ಮತ್ತು JDS ಅಧಿಕಾರಕ್ಕೆ ಬರುತ್ತೆ, ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಧರ್ಮಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗ್ತಾರೆ. 2 ಕಳೆದ ನಂತರ BJP ಹಾಗೂ JDS ಒಂದಾಗಿ, ಅಂದರೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಒಂದಾಗಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತಾರೆ. ಅದುವೇ 2020 ಸರ್ಕಾರ, ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಸಂದರ್ಭದಲ್ಲಿ ದೇವೇಗೌಡರು ಮುನಿಸಿಕೊಂಡ್ರು, ಅದಾದ ನಂತರ ಅವರು ಸಹಮತ ಇಲ್ಲ ಅಂತ ಹೇಳಿದರು. ಅದಾದ ನಂತರ ಅದಕ್ಕೆ ಪ್ರಾಯಶ್ಚಿತವಾಗಿ ದೆಹಲಿಯಲ್ಲಿ ಹೋಗಿ ಗಾಂಧಿ ಸಮಾಧಿ ಮುಂದೆ ಸತ್ಯಾಗ್ರಹ ಕೂಡ ಮಾಡಿದ್ರು, ಪ್ರತಿಭಟನೆ ಕೂಡ ಮಾಡಿದರು.
ಒಂದು ರೀತಿಯಲ್ಲಿ ಪಾಪ ವಿಮೋಚನೆ ಅನ್ನುವಂಥ ರೀತಿಯಲ್ಲಿ ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಎಡಪಕ್ಷಗಳು ಇವರೆಲ್ಲ ಇವರನ್ನೆಲ್ಲ ಮನವೊಲಿಸುವಂಥ ಒಂದು ಪ್ರಯತ್ನಗಳು ಕೂಡ ಆಯಿತು ಅದೆಲ್ಲ ಪಕ್ಕಕ್ಕಿಡೋಣ ಈಗ 2006 ರಿಂದ ಇಲ್ಲಿಯ ತನಕ ಅಂದ್ರೆ 2008 ರ ತನಕ 2020 ಅವಧಿಯಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರ್ತಾರೆ ಅಲ್ಲಿಂದ ಇಲ್ಲಿಗೆ 15 ವರ್ಷಗಳು ಕಳೆದು ಹೋಯಿತು ಈ 15 ವರ್ಷಗಳ ಹಿಂದೆ ಒಂದೇ ವೇದಿಕೆಯಲ್ಲಿ ಅಂದ್ರೆ ಒಂದೇ ವೇದಿಕೆ ಅಂತಂದ್ರೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಹೆಗಲ ಮೇಲೆ ಕೈ ಹಾಕಿದ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ರು ಅದಾದ ನಂತರ 20 ತಿಂಗಳ ಆಡಳಿತದ ನಂತರ ಏನೆಲ್ಲ ಬದಲಾವಣೆಗಳಾಯಿತು ಮಾತು ತಪ್ಪಿದ್ರು ಅನ್ನೋ ಕಾರಣಕ್ಕಾಗಿ ಬಿಜೆಪಿ 110 ಸ್ಥಾನಗಳನ್ನು ಗಳಿಸಿಕೊಳ್ಳುತ್ತೆ ಅಂದ್ರೆ ಕುಮಾರಸ್ವಾಮಿ ಅವರು ವಚನಭ್ರಷ್ಟರಾದರೂ ಅದನ್ನೇ ಮುಂದಡಿಯಿಟ್ಟು 110 ಸ್ಥಾನಗಳನ್ನು ಗಳಿಸಿಕೊಳ್ಳುತ್ತೆ ಈಗ ಅದರ ಹಿಸ್ಟರಿ ಹೇಳ್ತೀನಿ ಅಲ್ಲಿಂದ ಇಲ್ಲಿ ತನಕ ಬಿಜೆಪಿ ಅವತ್ತಿನ ಜೋಡಿಯಿಂದ ಇವತ್ತಿನ ಜೋಡಿ ತನಕ ಏನಾಗಿದೆ ಅಂತ ಹೇಳ್ತೀನಿ ನೋಡಿ 2004 ರಲ್ಲಿ ಕರ್ನಾಟಕದಲ್ಲಿ ಅತಂತ್ರ ವಿಧಾನಸಭೆ ಸೃಷ್ಟಿಯಾಗಿದೆ ಬಿಜೆಪಿಗೆ 79 ಸ್ಥಾನ ದೇವೇಗೌಡರ ನೇತೃತ್ವದ ಜೆಡಿಎಸ್ ಗೆ 58 ಸ್ಥಾನ ನೆನಪಿಟ್ಕೊಳ್ಳಿ ಬಿಜೆಪಿಗೆ 79 ಸ್ಥಾನ ದೇವೇಗೌಡರ ನೇತೃತ್ವದ ಜೆಡಿಎಸ್ ಗೆ 52 ಸ್ಥಾನ ಕಾಂಗ್ರೆಸ್ ಗೆ 65 ಸ್ಥಾನ ಬಂದಿರುತ್ತೆ ಆಗ ದೇವೇಗೌಡರ ಜೆಡಿಎಸ್ ಮತ್ತು ಕಾಂಗ್ರೆಸ್ ಎಸ್ಎಂ ಕೃಷ್ಣ ಆಗ ಮುಖ್ಯಮಂತ್ರಿ ಆಗಿರ್ತಾರೆ ಅವರ ಕೊನೆ ಆಗಿರುತ್ತೆ ಅದು ಆಗ ಧರ್ಮಸಿಂಗ್ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ದೇವೇಗೌಡರು ಒಪ್ಪುತ್ತಾರೆ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗ್ತಾರೆ ನೀವು ನೆನಪಿಟ್ಕೊಳ್ಳಿ ಆಗ ಕುಮಾರಸ್ವಾಮಿ ಅವರು ಇನ್ನೂ ಕೂಡ ಲೀಡರ್ ಆಗಿ ಅಮರ್ಜ್ ಆಗಿರಲಿಲ್ಲ ಫಸ್ಟ್ ಟೈಮ್ ರಾಮನಗರದಿಂದ ಗೆದ್ದು ಬಂದಿದ್ರು ಕುಮಾರಸ್ವಾಮಿ ಅವರು ಹಾಗಾಗಿ ಆ 58 ಸ್ಥಾನ ಬಂತಲ್ಲ ಅದು ದೇವೇಗೌಡರ ಕಾಲಾವಧಿಯಲ್ಲಿ ದೇವೇಗೌಡರ ನಾಯಕತ್ವದಲ್ಲಿ ಬಂದಂತ ಸ್ಥಾನ 58 ಕ್ಷೇತ್ರಗಳು ಅದಾದಂತ ಇಲ್ಲಿ ತನಕ 58 ತರ ತಲುಪಲಿಲ್ಲ ಜೆಡಿಎಸ್ ಕೆಲವು ವರ್ಷಗಳ ನಂತರ ಅಂದ್ರೆ 5 ವರ್ಷಗಳ ಅವಧಿಯಲ್ಲಿ 2020 ಗವರ್ನಮೆಂಟ್ 20 ತಿಂಗಳ ಅವಧಿ ಆಗುತ್ತೆ ಧರ್ಮಸಿಂಗ್ದು ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು ಜೊತೆಗೂಡಿ ಸರ್ಕಾರ ರಚನೆ ಮಾಡುತ್ತಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗ್ತಾರೆ ಮತ್ತು ವಿತ್ತ ಖಾತೆಯನ್ನು ಹಣಕಾಸು ಖಾತೆಯನ್ನು ಕೂಡ ನೀಡಲಾಗಿದೆ 20 ತಿಂಗಳ ನಂತರ ಮುಖ್ಯಮಂತ್ರಿ ಪಟ್ಟವನ್ನ ಬಿಎಸ್ವೈ ಗೆ ಬಿಟ್ಟು ಕೊಡಬೇಕಾಗಿತ್ತು ಆದರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡುವುದಿಲ್ಲ ಕುಮಾರಸ್ವಾಮಿ ಅವರು ಅದಕ್ಕೆ ದೇವೇಗೌಡರ ಮಧ್ಯಪ್ರವೇಶ ಕಾರಣ ಅಂತ ಹೇಳಲಾಗ್ತಾಯಿದೆ 2008 ರಲ್ಲಿ ಅಂದ್ರೆ 7 ದಿನಗಳ ಕಾಲ ಮುಖ್ಯಮಂತ್ರಿ ಪಟ್ಟವನ್ನು ಕೊಡ್ತಾರೆ ಯಾಕೆಂದ್ರೆ ಮುಖ್ಯಮಂತ್ರಿ ಪಟ್ಟ ಅಧಿಕಾರ ಹಸ್ತಾಂತರ ಆಗೋದಿಲ್ಲ ಅಂತ ಹೇಳುವಾಗ ಅಧಿಕಾರ ಹಸ್ತಾಂತರ ಆಗೋದಿಲ್ಲ ಅಂತ ಹೇಳುವಾಗ ಅದನ್ನೇ ಪ್ರಧಾನವಾಗಿಟ್ಟುಕೊಂಡು ಯಡಿಯೂರಪ್ಪನವರು ಪಾದಯಾತ್ರೆಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ತುಮಕೂರು ತನಕ ಪಾದಯಾತ್ರೆ ಹೋಗಿರುತ್ತೆ ವಾಪಸ್ ಕರೆಸ್ತಾರೆ ಕುಮಾರಸ್ವಾಮಿ ಅವರು ಅಧಿಕಾರವನ್ನ ಕೊಡ್ತಾರೆ 7 ದಿನಗಳ ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ವಾಪಸ್ ಬೆಂಬಲವನ್ನು ವಾಪಸ್ ಪಡೆದುಕೊಳ್ಳುತ್ತೆ ಜೆಡಿಎಸ್ ಸಾರ್ವತ್ರಿಕ ಚುನಾವಣೆಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ 110 ಸ್ಥಾನ ಬಿಜೆಪಿಗೆ 80 ಸ್ಥಾನ ಕಾಂಗ್ರೆಸ್ಗೆ 30 ಸ್ಥಾನಕ್ಕೆ ಮುಗ್ಗರಿಸುತ್ತೆ ಎಚ್ ಡಿ ಕೆ ನೇತೃತ್ವದ ಜೆಡಿಎಸ್ 110 ಸ್ಥಾನ ಗೆದ್ದಂತಹ ಬಿಜೆಪಿಗೆ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ 3 ಸ್ಥಾನಗಳ ಅಗತ್ಯ ಇರುತ್ತೆ ಆದರೆ 5 ಜನ ಪಕ್ಷೇತರರು ಆ ಸಂದರ್ಭದಲ್ಲಿ ಇರ್ತಾರೆ ವೆಂಕಟರಮಣಪ್ಪ ಪಾವಗಡ ಎಂಎಲ್ಎ ನರೇಂದ್ರ ಸ್ವಾಮಿ ಮಳವಳ್ಳಿ ಎಂಎಲ್ಎ ತಂಗಡಗಿ ಅವರು ಇರ್ತಾರೆ ನರೇಂದ್ರ ಸ್ವಾಮಿ ನಾರಾಯಣ ಸ್ವಾಮಿ ಒಟ್ಟು 5 ಜನ ಗೂಳಿಹಟ್ಟಿ ಶೇಖರ್ ಮತ್ತು ವರ್ತೂರ್ ಪ್ರಕಾಶ್ ಆದರೆ ವರ್ತೂರ್ ಪ್ರಕಾಶ್ ಬರೋದಿಲ್ಲ ಐವರನ್ನ ಪಕ್ಷಕ್ಕೆ ಸೆಳೆದುಕೊಂಡು ಮುಖ್ಯಮಂತ್ರಿ ಆಗ್ತಾರೆ ಯಡಿಯೂರಪ್ಪನವರು ಆದರೆ ಅಷ್ಟು ಸಾಕಾಗೋದಿಲ್ಲ ಆಪರೇಷನ್ ಕಮಲ ಶುರುವಾಗುತ್ತೆ ಈ ಸಂದರ್ಭದಲ್ಲಿ 2006 ರಲ್ಲಿ ಸಿದ್ದರಾಮಯ್ಯನವರು ಎಕ್ಸ್ಪೆಲ್ ಆಗ್ತಾರೆ ನಂತರ ಅವರು ಕಾಂಗ್ರೆಸ್ ಸೇರ್ತಾರೆ ಚಾಮುಂಡೇಶ್ವರಿಯಿಂದ ಗೆದ್ದು ಬರ್ತಾರೆ ಈ ನಡುವೆ
2016 ಜೆ ಡಿ ಎಸ್ ನಲ್ಲಿದ್ದಂಥ ಅನೇಕ ನಾಯಕರು, ಅದು ಚಲುವರಾಯಸ್ವಾಮಿ, ಜಮೀರ್ ಅಹಮದ್ ಖಾನ್, ಬಾಲಕೃಷ್ಣ, ಅಖಂಡ ಶ್ರೀನಿವಾಸ ಮೂರ್ತಿ, ಇಕ್ಬಾಲ್ ಅನ್ಸಾರಿ, ಭೀಮಾ ನಾಯಕ್, ರಮೇಶ್ ಬಂಡಿ ಸಿದ್ದೇಗೌಡರು, ಬಿ ಎಂ ಫಾರೂಕ್ ಅವರು ರಾಜ್ಯಸಭಾ ಚುನಾವಣೆಗೆ ಉಮೇದುವಾರರಾಗಿರುವಾಗ ಅಡ್ಡ ಮತದಾನ ಹಾಕ್ತಾರೆ ಇದನ್ನೇ ಇವತ್ತು ಪ್ರಸ್ತಾಪ ಮಾಡಿದ್ದು ದೇವೇಗೌಡರು. ಅಲ್ಪಸಂಖ್ಯಾತರು ಹೊರಗೋಗ್ತಾ ಇದ್ದಾರೆ, ಆದರೆ ಅವತ್ತು ಅಲ್ಪಸಂಖ್ಯಾತರಾಗಿರುವಂಥ ಬಿ ಎಂ ಫಾರೂಕ್ ಅವರನ್ನು ರಾಜ್ಯಸಭಾ ಚುನಾವಣೆಗೆ ನಾವು ಅಭ್ಯರ್ಥಿ ಮಾಡಿದಾಗ ಅಡ್ಡ ಮತದಾನ ಹಾಕಿದವರು ಯಾರು, ಅದಕ್ಕೆ ಪ್ರೇರೇಪಣೆ ಕೊಟ್ಟವರು ಯಾರು, ಏ ಜಮೀರ್ ಅಹಮದ್ ಖಾನ್. ಕಾಲಾನಂತರದಲ್ಲಿ ಇವರೆಲ್ಲ ಜೆ ಡಿ ಎಸ್ ಬಿಟ್ಟು ಕೈ ಪಕ್ಷಕ್ಕೆ ಸೇರ್ಕೋತಾರೆ. 2018 ಕಾಂಗ್ರೆಸ್ ಜೆ ಡಿ ಎಸ್ ಚುನಾವಣೋತ್ತರ ಮೈತ್ರಿಯನ್ನು ಮಾಡಿಕೊಳ್ಳುತ್ತೆ. 2019 ಚುನಾವಣಾ ಪೂರ್ವ ಮೈತ್ರಿ ಲೋಕಸಭೆಗೆ. ಆದರೆ ಮೈತ್ರಿ ಮಾಡಿಕೊಂಡಂಥ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ 14 ತಿಂಗಳಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರ ಮೈತ್ರಿ ಪತನವಾಗುತ್ತೆ. ಅದಾದ ನಂತರ ಈಗ ಮತ್ತೊಂದು 2024 ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದೆ. ಆ ಮೂಲಕ ಒಕ್ಕಲಿಗ ಮತ್ತು ಲಿಂಗಾಯತ ಮತಗಳನ್ನು ಸೆಳೆಯುವ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಯಶಸ್ಸುಗೊಳಿಸುವ ಒಂದು ಪ್ರಯತ್ನ, ಬಹಳ ಮುಖ್ಯ ಪ್ರಯತ್ನ ಇದಕ್ಕೆ. ಯಾಕೆ ಅಂತಂದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ 2018 ಚುನಾವಣೆಗೆ ಹೋಲಿಸಿದಾಗ ಜೆ ಡಿ ಎಸ್ 5% ಮತಗಳನ್ನು ಕಳೆದುಕೊಂಡಿದೆ. 2018 18% ಇದ್ದಂಥ ವೋಟ್ ಶೇರ್ ಈ ಬಾರಿ 13%ಗೆ ಇಳಿದಿದೆ. ಅವೆಲ್ಲವೂ ಕೂಡ ಒಕ್ಕಲಿಗ ಮತಗಳು, ಡಿ ಕೆ ಶಿವಕುಮಾರ್ ಪರವಾಗಿ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದೆ. ಈಗ ತಾತ್ಕಾಲಿಕವಾಗಿಯಾದರೂ ಬಿ ಜೆ ಪಿ ಜೊತೆ ಹೋಗದಿದ್ದರೆ ಸರ್ವನಾಶವಾಗುತ್ತೆ. ಅಲ್ಪಸಂಖ್ಯಾತರ ಓಟು ಸಿಗದಿದ್ದರೂ ಪರವಾಗಿಲ್ಲ, ಆ ಒಕ್ಕಲಿಗರ ಓಟುಗಳನ್ನು ಮತ್ತೆ ಕ್ರೋಢೀಕರಿಸಿಕೊಳ್ಳಬೇಕು ಅಂತೇಳಿ ದೇವೇಗೌಡರೇ ಗ್ರೀನ್ ಸಿಗ್ನಲ್ ಕೊಟ್ಟಂತಹ ಮೈತ್ರಿ ಇದು. ಇಷ್ಟೆಲ್ಲ ಆದ ನಂತರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಬ್ಬರಿಸಿ ಬೊಬ್ಬಿರಿದಿತ್ತು. ಕೈಪಡೆ ಅಬ್ಬರಕ್ಕೆ ಜೆ ಡಿ ಎಸ್ ಧೂಳಿಪಟ ಆಗಿದ್ದು ಲೋಕಸಭೆಯಲ್ಲಿ ಅದೇ ಸ್ಥಿತಿ ಬರಬಾರದು ಅನ್ನುವಂಥ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಮೈತ್ರಿಯನ್ನು ಮಾಡಿಕೊಂಡಿದೆ. ಇದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಉಳಿಸಿಕೊಳ್ಳಲು ಕಾಂಗ್ರೆಸ್ ಕೇಲ್ ಕಥ ಮಾಡಲು ಬಿಜೆಪಿ ಜೆಡಿಎಸ್ ಜಂಟಿ ಕಹಳೆ ಮೊಳಗಿಸಿವೆ. ಇವತ್ತು ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಕಾವೇರಿ ಪ್ರತಿಭಟನೆಯಲ್ಲಿ ಕಮಲದಳ ಶಾಸಕರು ಭಾಗಿಯಾದರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕುಮಾರಸ್ವಾಮಿ ಕೂಡ ಬಿಎಸ್ವೈ ಜೊತೆ ಕೈಜೋಡಿಸಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ರು. ಅವರಿಗೆ ಪಾಪ ಬೆಂಗಳೂರಿನಲ್ಲಿ ವ್ಯವಹಾರಗಳು ಮಾಡಲಿಕ್ಕೆ ಸಮಯ ಇಲ್ಲ ಅಂತ ಒಬ್ಬ ಮಂತ್ರಿಯನ್ನ ಇವತ್ತು ನೀರಾವರಿ ಸಚಿವರನ್ನ ಮಾಡಿ ಇವತ್ತು ನಮ್ಮ ಜಲವನ್ನ ಕಾಪಾಡಿ ಅಂದ್ರೆ ಅವ್ರ ಕೈಯಲ್ಲಿ ಕಾಪಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಗೃಹ ಸಚಿವ ಅಮಿತ್ ಶಾ ಬಳಿ ನಾನೇ ಚರ್ಚೆ ಮಾಡಿದ್ದೇನೆ, ಕದ್ದು ಮುಚ್ಚಿ ಮಾತನಾಡುವ ಅಗತ್ಯ ಇಲ್ಲ. ನಾನು ಮಾತಾಡಿದ ಬಳಿಕವೇ ಕುಮಾರಸ್ವಾಮಿ ದೆಹಲಿಗೆ ಹೋದ್ರು, ಆಮೇಲೆ ಮೈತ್ರಿ ಆಯ್ತು ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ರು. ಈಗ ಕುಮಾರಸ್ವಾಮಿಯವರು ಭಾರತೀಯ ಜನತಾ ಪಾರ್ಟಿಯ ಲೀಡ್ಸ್ನ ಮೀಟ್ ಮಾಡಬೇಕಾದ್ರೆ ನಾನು ಮೊದಲು ಹೋಮ್ ಮಿನಿಸ್ಟರ್ ಚರ್ಚೆ ಮಾಡಿದೆ. ಇದರೊಳಗೆ ಯಾವ ಕತ್ತು ಮುಚ್ಚಿ ಮಾತಾಡಬೇಕಾದ ಅವಶ್ಯಕ ಮಾನ ಮರ್ಯಾದೆ ಇಲ್ಲದಂಗೆ ಕಿತ್ತಾಡಿ ಈಗ ಒಂದಾಗ್ತವ್ರೆ ಅಂತ ಮೈತ್ರಿ ವಿರುದ್ಧ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಕಣ್ಣು ಕೆಂಪಗಾಗಿಸಿಕೊಂಡ್ರು. ಈಗ ಇವತ್ತು ಯಡಿಯೂರಪ್ಪ ಕುಮಾರಸ್ವಾಮಿನ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ಅವರು ಹೆಂಗಿದ್ರು, ಏನೇನು ಬೈದಾಡಿದ್ದಾರೆ ಶಾಸನಸಭೆಯಲ್ಲಿ, ಏನು ಬೈದಾಡಿದ್ದಾರೆ, ಏನು ಮಾಡಿ, ಈಗ ಅವರಿಬ್ಬರು ಒಟ್ಟಿಗೆ ಕೂತ್ಕೊಳ್ಳೋದು ಅಂತಂದರೆ ಏನು ಪ್ರಶ್ನೆ ಅದು? ಆ ಕಡೆ ಮೈತ್ರಿ ಜೋರಾಗಿದ್ರೆ ಈ ಕಡೆ ಬಿಜೆಪಿ ಜೆಡಿಎಸ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಶಾಕ್ ಕೊಟ್ರು. ಎರಡೂ ಪಕ್ಷದ ಮುಖಂಡನನ್ನ ಕಾಂಗ್ರೆಸ್ಗೆ ಸೆಳೆದ ಬಳಿಕ ಮಾತಾಡಿದ ಅವರು, ಮತ್ತಷ್ಟು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಎಂದರು. ಇನ್ನ ಬಹಳ ಜನ ಮುಖಂಡಗಳು ಬೆಂಗಳೂರಿನಲ್ಲಿ ಒಂದು ದೊಡ್ಡ ತಂಡ ಕೂಡ ಭೇಟಿಯಾಗಿದೆ. ಸುಮಾರು ಜನ ವಿಧಾನಸಭೆಗೆ ಸ್ಪರ್ಧೆ ಮಾಡುತ್ತಾ ಎಲ್ಲ ಅಭ್ಯರ್ಥಿಗಳು
ಬಿಜೆಪಿಯಿಂದ ಇರ್ಬೋದು ಜನತಾದವರು ಬಹಳ ಜನ ಪಟ್ಟಿಯಲ್ಲಿ ನನ್ನ ಸಂಪರ್ಕದಲ್ಲಿದ್ದಾರೆ ಅದೇನೇ ಇರಲಿ ಎರಡು ಪಕ್ಷಗಳು ಒಂದಾಗಿವೆ ಸರ್ಕಾರದ ವಿರುದ್ಧ ಸಮರ ಸಾರಿವೆ ಇದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗೋ ಸಾಧ್ಯತೆ ದಟ್ಟವಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡರೆ ಕಳೆದ ಬಾರಿಯ ವೋಟ್ ಶೇರ್ ಅನ್ನು ಗಮನಿಸಿದರೆ ಒಟ್ಟು 60% ವೋಟ್ ಈ ಎರಡು ಪಕ್ಷಗಳಿಗೆ ಬರಬೇಕು ಇದು ಲೆಕ್ಕಾಚಾರ ಹಾಗಂತ ಲೆಕ್ಕಾಚಾರ ಮಾಡಿದ್ದೆಲ್ಲವೂ ಅದೇ ರೀತಿ ಆಗುತ್ತೆ ಅಂತ ಹೇಳಕ್ಕೆ ಬರದಿಲ್ಲ ಯಾಕಂತಂದ್ರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಟ್ಟು ಸೇರಿದ್ರೂ ಕೂಡ 50% ಅಷ್ಟು ಪರ್ಸೆಂಟೇಜ್ ವೋಟ್ ಪರ್ಸೆಂಟೇಜ್ ಬರಬೇಕಾಗಿತ್ತು ಆದರೆ 50%ಗಿಂತ ಹೆಚ್ಚು ಬಂದಿದ್ದು ಬಿಜೆಪಿಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಗ್ಗೂಡಿ ಹೋರಾಟ ಮಾಡಿದ್ರೂ ಕೂಡ ಕಾಂಗ್ರೆಸ್ ಗೆದ್ದಿದ್ದು ಒಂದು ಜೆಡಿಎಸ್ ಗೆದ್ದಿದ್ದು ಒಂದು ಕಾಂಗ್ರೆಸ್ ಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತೊಂದು ಕಡೆ ಸುಮಲತಾ ಪಕ್ಷೇತರರಾಗಿ ಉಳಿದ 25 ಸ್ಥಾನಗಳನ್ನು ಬಿಜೆಪಿ ಭರ್ಜರಿಯಾಗಿ ಗೆದ್ದಿತ್ತು ಹಾಗಿದ್ದರೆ ಈ ಬಾರಿ ಅದು ಸಾಧ್ಯ ಇದೆಯಾ ಬಿಜೆಪಿ ಮತ್ತು ಜೆಡಿಎಸ್ ಜೊತೆಯಾಗಿ ಹೋದರೆ ಏನು ಲಾಭ ಲೆಕ್ಕಾಚಾರ ಅಂತಂದರೆ ಲಿಂಗಾಯತ ವೋಟ್ಸು ಮತ್ತು ಒಕ್ಕಲಿಗ ವೋಟ್ಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರಬಹುದು ನೀವೊಂದು ವಿಚಾರ ನೆನಪಿಟ್ಕೊಳ್ಳಿ 2019ರಲ್ಲಿ ಹಾಗಿದ್ದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಜೊತೆಯಾಗಿ ಹೋದಾಗ ಯಾಕೆ ಆ ವೋಟ್ ಬರಲಿಲ್ಲ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಈ ಬಾರಿ ಕಳೆದ ಬಾರಿ ಯಾಕೆ ಬಂದಿಲ್ಲ ಅಂತಂದರೆ ಕುರುಬ ಸಮುದಾಯದ ಮತಗಳು ಈಗ ಸಿದ್ದರಾಮಯ್ಯನವರಿದ್ದಾರೆ ಕುರುಬ ಸಮುದಾಯದ ದೊಡ್ಡ ನಾಯಕರು ಮತ್ತು ಅಹಿಂದ ನಾಯಕರು ಆ ಮತಗಳು ಅಹಿಂದ ಮತಗಳು ಮತ್ತು ಒಕ್ಕಲಿಗ ಮತಗಳು ಜೊತೆಗೆ ಬಂದರೆ ಬಹಳ ದೊಡ್ಡ ಪ್ರಮಾಣದ ಲಾಭ ಆಗತ್ತೆ ಅಂತ ಲೆಕ್ಕಾಚಾರ ಆಯಿತು ಆದರೆ ಕುರುಬ ಮತಗಳು ಮತ್ತು ಒಕ್ಕಲಿಗ ಮತಗಳು ಜೊತೆಯಾಗಿ ಬರಲೇ ಇಲ್ಲ ಈಗ ನೀವು ಕೇಳಬಹುದು ಹಾಗಿದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಮತಗಳು ಜೊತೆ ಜೊತೆಯಾಗಿ ಬರಬಹುದಾ ಒಂದು ಆಲೋಚನೆ ಏನಪ್ಪ ಅಂತಂದರೆ ಎಲ್ಲಿ ಲಿಂಗಾಯತರು ಅಧಿಕವಾಗಿರ್ತಾರೋ ಅಲ್ಲಿ ಒಕ್ಕಲಿಗರು ಕಾಣೋಕೆ ಸಿಗೋದಿಲ್ಲ ಉತ್ತರ ಕರ್ನಾಟಕ ಭಾಗ ಒಕ್ಕಲಿಗರು ಕಾಣ ಸಿಗೋದು ಹಳೆ ಮೈಸೂರು ಪ್ರಾಂತ್ಯ ಭಾಗದಲ್ಲಿ ಅದು ಮೈಸೂರು ಮಂಡ್ಯ ತುಮಕೂರು ಕೋಲಾರ ಬೆಂಗಳೂರು ಗ್ರಾಮಾಂತರ ಹಾಸನ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಹಾಗಾಗಿ ಘರ್ಷಣೆ ಉಂಟಾಗುವುದಿಲ್ಲ ಜೆ ಡಿ ಎಸ್ಗೆ ಬರಬೇಕಾದಂಥ ಎಲ್ಲ ಒಕ್ಕಲಿಗ ಮತಗಳು ಜೆ ಡಿ ಎಸ್ಗೆ ಬರ್ಬೋದು ಬಿ ಜೆ ಪಿಗೆ ಬರುವಂಥ ಎಲ್ಲ ಮತಗಳು ಲಿಂಗಾಯತ ಮತಗಳು ಬಿ ಜೆ ಪಿ ಕಾರಣ ಕೇವಲ ಮೈತ್ರಿ ಮಾಡಿದ್ರು ಅಂತಲ್ಲ ಇಲ್ಲಿ ಇಬ್ಬರು ದೊಡ್ಡ ನಾಯಕರ ಅಪ್ಪಣೆ ಬೇಕೇ ಬೇಕು ಒಬ್ಬರು ದೊಡ್ಡಗೌಡರು ದೇವೇಗೌಡರು ಮತ್ತೊಬ್ಬರು ಯಡಿಯೂರಪ್ಪನವರು ಇದಕ್ಕಾಗಿ ಇಷ್ಟು ಮಾತ್ರ ಆದರೆ ನಡೆಯೋದಿಲ್ಲ ಹೊಸದಾಗಿ ಒಂದು ಅಲೆ ಅಲ್ಲಿ ಬರಬೇಕು ಏನದು ನೆನಪಿಟ್ಕೊಳ್ಳಿ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುವಂಥ ಮಾತು 14 ಹಾಲಿ ಎಂ ಪಿಗಳಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಕೊಡ್ತಾ ಇಲ್ಲ 14ಕ್ಕಿಂತಲೂ ಹೆಚ್ಚಿದೆ ಆದರೆ ನಿಖರವಾಗಿ ಹೇಳುವಂಥ ಕೆಲವುದನ್ನು ಹೇಳ್ತೀನಿ ಮೊದಲಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಎನ್ ಬಚ್ಚೇಗೌಡರು ಕಳೆದ ಬಾರಿ ಲೋಕಸಭಾ ಸದಸ್ಯರು ಬಿಜೆಪಿ ಅಭ್ಯರ್ಥಿಯಾಗಿ ಗೆದ್ದು ಬಂದರು ನಿಜವಾಗಲೂ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಪ್ರಾಬಲ್ಯ ಇಲ್ಲ ಅಲ್ಲೇನಿದ್ರು ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ ಯಾವಾಗ ಬಿಜೆಪಿ ಯಾವಾಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಂದಾಯಿತು ಅದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಮುಳ್ಳಾಗಿ ಪರಿವರ್ತನೆ ಆಯಿತು ಬಿಜೆಪಿಗೆ ವರವಾಗಿ ಪರಿವರ್ತನೆ ಆಯಿತು ಆ ಕಾರಣಕ್ಕಾಗಿ ಬಿ ಎನ್ ಬಚ್ಚೇಗೌಡರು ಅಲ್ಲಿ ಗೆದ್ದು ಬಂದರು ಆದರೆ ಈಗಾಗಲೇ ಬಿ ಎನ್ ಬಚ್ಚೇಗೌಡರು ಒಂದು ರೀತಿಯಲ್ಲಿ ಪಕ್ಷದಿಂದ ಹೊರಬರುವಂಥ ರಿಟೈರ್ಮೆಂಟ್ ತೆಗೊಳ್ಳುವಂಥ ಎಲ್ಲ ಟೀಕೆಗಳನ್ನು ಮಾಡ್ತಾ ರೆಡಿಯಾಗಿ ನಿಂತಿದ್ದಾರೆ ಈ ಬಾರಿ ಅವರು ರಿಟೈರ್ಡ್ ಆಗ್ತಾರೆ ಒಂದು ವೇಳೆ ರಿಟೈರ್ಡ್ ಆಗದೇ ಇದ್ದರೂ ಕೂಡ ಏಜ್ನ ಕಾರಣಕ್ಕೆ ಬಿ ಎನ್ ಬಚ್ಚೇಗೌಡರಿಗೆ ಅಲ್ಲಿ ಟಿಕೆಟ್ ಸಿಗೋದಿಲ್ಲ ಹಾಗಿದ್ದರೆ ಯಾರು ಟಿಕೆಟ್ ಪಡೀತಾರೆ ಯಾರು ಟಿಕೆಟ್ ಪಡೀತಾರೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಸಿಗತ್ತಾ ಇದೊಂದು ಪ್ರಶ್ನೆ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಬಾರಿ ಪ್ರದೀಪ್ ಈಶ್ವರ್ ವಿರುದ್ಧ ಸೋಲು ಅನುಭವಿಸಿದರು ಆರೋಗ್ಯ ಸಚಿವರಾಗಿದ್ದರು ಭಾಳ ಫೇಮಸ್ ಆಗಿದ್ದರು
ಭಾಳ ಹೆಸರು ಮಾಡಿದ್ರು, ಈ ಹಿಂದೆ ಕೂಡ ಕಾಂಗ್ರೆಸ್ನಿಂದ ಗೆದ್ದು ಬಂದಿದ್ರು, ಆಪರೇಷನ್ ಕಮಲಕ್ಕೆ ತುತ್ತಾದರು, ಬಿ ಜೆ ಪಿಗೆ ಹೋದರು, ಅಲ್ಲಿ ಗೆದ್ದು ಬಂದಿದ್ರು, ಇವರನ್ನು ಸೋಲಿಸುವವರೇ ಇರಲಿಲ್ಲ. ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಪ್ರದೀಪ್ ಈಶ್ವರ್ ಸೋಲಿಸ್ತಾರೆ ಅಂತೇಳಿ ಯಾರು ಕೂಡ ಅಂದುಕೊಂಡಿರಲಿಲ್ಲ. ಆದರೆ ರಾಜಕೀಯ ಎಲ್ಲವೂ ಅಂದುಕೊಂಡಂತೆ ನಡೆಯೋದಿಲ್ಲ. ಡಾಕ್ಟರ್ ಕೆ ಸುಧಾಕರ್ ಅಲ್ಲಿ ಸೋತರು, ಪ್ರದೀಪ್ ಈಶ್ವರ್ ಗೆದ್ದರು. ಈಗ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಒಂದು ಕ್ಷೇತ್ರ ಬೇಕು. ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗ ಇವರು ಸುಧಾಕರ್ ಜೆ ಡಿ ಎಸ್ನ ಬದ್ಧವೈರಿ ಒಂದು ರೀತಿಯಲ್ಲಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿದ್ದರು, ಕಾಂಗ್ರೆಸ್ಗೆ ವಾಪಸ್ ಹೋಗೋಕ್ಕಾಗತ್ತಾ? ಕಾಂಗ್ರೆಸ್ನಲ್ಲಿ ಅವರು ತೆಗೆದುಕೊಳ್ಳುವಂಥ ಸಾಧ್ಯತೆ ಇಲ್ಲ. ಬಿ ಜೆ ಪಿ ಒಂದು ವೇಳೆ ಟಿಕೆಟ್ ಕೊಟ್ಟರೆ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದ ಲೋಕಸಭಾ ಅಭ್ಯರ್ಥಿ. ಕೊಡದಿದ್ದರೆ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಅಭ್ಯರ್ಥಿ ಆಗೋದಿಲ್ಲ. ಆದರೆ ಜೆ ಡಿ ಎಸ್ಗೆ ಹೋಗಿ ಜೆ ಡಿ ಎಸ್ ಅಭ್ಯರ್ಥಿ ಆಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಇದನ್ನು ರಾಜಕೀಯ ಅಂತ ಕರೀತಾರೆ. ನಂಬರ್ ಟು, 14 ಕ್ಷೇತ್ರಗಳ ಪೈಕಿ ನಂಬರ್ ಟು ಜಿ ಎಸ್ ಬಸವರಾಜ್, ತುಮಕೂರು ಲೋಕಸಭಾ ಕ್ಷೇತ್ರ. ಕಳೆದ ಬಾರಿ ಜಿ ಎಸ್ ಬಸವರಾಜ್ ಅವರ ವಿರುದ್ಧ ಸ್ಪರ್ಧಿಸಿದ್ದು ಜೆ ಡಿ ಎಸ್ ಅಗ್ರೇಸರ ದೇವೇಗೌಡರು. ದೇವೇಗೌಡರು ತಮ್ಮ ಸ್ವಂತ ಕ್ಷೇತ್ರ ಹಾಸನವನ್ನು ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಬಿಟ್ಟುಕೊಟ್ಟು ತುಮಕೂರಿಗೆ ಬಂದಿದ್ದರು. ತುಮಕೂರಿಗೆ ಯಾಕೆ ಬಂದರು ಅಂತಂದರೆ, ಕಾಂಗ್ರೆಸ್ ಏನು ಲಾಭ ಮಾಡುತ್ತೆ ಅಂತಲ್ಲ, ಕಾಂಗ್ರೆಸ್ನಿಂದ ಲಾಭ ಆಗತ್ತೆ ಅಂತಲ್ಲ, ತುಮಕೂರು ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಳನ್ನು, ಜೆ ಡಿ ಎಸ್ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಆ ಎಲ್ಲ ಮತಗಳನ್ನು ಕ್ರೋಢೀಕರಿಸಿದಾಗ ದೇವೇಗೌಡರ ಗೆಲುವು ಇದೆಯಲ್ಲ, ಬಹಳ ಸುಲಭದ ತುತ್ತಾಗಿತ್ತು. ಜೊತೆಗೆ ಕಾಂಗ್ರೆಸ್, ಜೊತೆಗೆ ಒಕ್ಕಲಿಗರ ಕೋಟೆ. ಬಟ್ ಜಿ ಎಸ್ ಬಸವರಾಜ್ ಗೆದ್ದರು. ಆದರೆ ಜಿ ಎಸ್ ಬಸವರಾಜ್ ಅವರು ಈಗಾಗಲೇ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ, ಒಂದು. ಎರಡನೇದಾಗಿ ದೇವೇಗೌಡರು ಬಂದರೂ ಕೂಡ ಗೆಲ್ಲಕ್ಕಾಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೆ. ಇದನ್ನು ಹೆಂಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜೀರ್ಣ ಮಾಡಿಕೊಳ್ಳುತ್ತೆ? ಜಿ ಎಸ್ ಬಸವರಾಜ್ ಇಲ್ಲದೇ ಇದ್ದರೆ ತುಮಕೂರಿನಲ್ಲಿ ಯಾರಿಗೆ ಬಿ ಜೆ ಪಿ ಟಿಕೆಟ್? ಯಾರಿಗೆ? ಸೋಮಣ್ಣ ಅವ್ರಿಗೆ ಕೊಡ್ತಾರಾ? ಯಾರು ಸೋಮಣ್ಣ ಅವ್ರಿಗೆ ಯಾಕೆ ಕೊಡ್ತಾರೆ? ಸೋಮಣ್ಣ ಅವರು ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು, ಒಂದು ಚಾಮರಾಜನಗರ, ಮತ್ತೊಂದು ವರುಣ. ಎರಡೂ ಕಡೆ ಕೂಡ, ವರುಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ, ಎರಡೂ ಕ್ಷೇತ್ರದಲ್ಲಿ ಸೋಲು ಅನುಭವಿಸಬೇಕಾಯಿತು ಸೋಮಣ್ಣ. ಸೋಮಣ್ಣ ಅವರ ಸೋಲಿನ ನಂತರ ರಾಜ್ಯಾಧ್ಯಕ್ಷ ಪಟ್ಟಕ್ಕೂ ಕೂಡ ಪ್ರಯತ್ನ ಪಟ್ಟರು. ಆಗ ಅಮಿತ್ ಶಾ ಅವರು ಕರೆ ಮಾಡಿ ಸೋಮಣ್ಣ ಅವ್ರಿಗೆ ಹೇಳ್ತಾರೆ, ನಿಮಗೆ ಸೋಲಾಗಿದೆ ಆದರೆ ನಿಮ್ಮನ್ನು ಬಿಟ್ಟುಕೊಡುವಂಥ ಪ್ರಶ್ನೆ ಇಲ್ಲ. ಸೋಮಣ್ಣನ ಅವರಿಗೆ ತುಮಕೂರು ಟಿಕೆಟ್ ಸಿಕ್ಕಿದರೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾರೆ. ಸಿಗದೇ ಇದ್ದರೆ ಈಗಾಗಲೇ ಬಸವರಾಜ್ ಬೊಮ್ಮಾಯಿಯವರ ಬಳಿ ಹೋಗಿ ವಿ ಸೋಮಣ್ಣ ಒಂದು ರೀತಿಯಲ್ಲಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬಹುದು, ಅದು ತುಮಕೂರಿಂದ ಮಾಡಬಹುದು, ಅಥವಾ ಬೆಂಗಳೂರು ದಕ್ಷಿಣದಿಂದ ಕೂಡ ಮಾಡಬಹುದು. ಅದು ಸೋಮಣ್ಣ ಅವರ ನಿರ್ಧಾರಕ್ಕೆ ಬಿಟ್ಟಂಥ ವಿಚಾರ. ಮೂರನೆಯದು, ತುಮಕೂರು ಆದ ನಂತರ ಮೂರನೆಯದು ಜಿ ಎಂ ಸಿದ್ದೇಶ್ವರ್ ಮೋದಿಯವರ ಕಾಲಾವಧಿಯಲ್ಲಿ ಮಂತ್ರಿಯಾಗಿ, ಕೇಂದ್ರ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದಂಥವ್ರು. ಜಿ ಎಂ ಸಿದ್ದೇಶ್ವರ್ ಕಳೆದ ಬಾರಿಯೇ ಹೇಳಿದ್ದಾರೆ, ನಾನು ಈ ಬಾರಿ ಅಂದರೆ ಮುಂದಿನ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅಂಥೇಳಿ ಟಿಕೆಟ್ ಗಿಟ್ಟಿಸಿಕೊಂಡವರು. ಹಾಗಾಗಿ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಸಿಗೋದಿಲ್ಲ, ಅವರು ಕೂಡ ಅದರ ಬಗ್ಗೆ ಆಸಕ್ತರಾಗಿಲ್ಲ. ಹಾಗಿದ್ದರೆ ದಾವಣಗೆರೆಗೆ ಬಿ ಜೆ ಪಿ ಅಭ್ಯರ್ಥಿ ಯಾರು? ಎಂ ಪಿ ರೇಣುಕಾಚಾರ್ಯ ಬಹಳ ದೊಡ್ಡ ರೀತಿಯಲ್ಲೇ ಟವೆಲ್ ಹಾಕ್ತಾ ಇದ್ದಾರೆ. ಆದರೆ ಎಂ ಪಿ ರೇಣುಕಾಚಾರ್ಯ ಅವರಿಗೆ ಬಿ ಜೆ ಪಿ ಟಿಕೆಟ್ ಕೊಡತ್ತಾ? ಎಂ ಪಿ ರೇಣುಕಾಚಾರ್ಯ ಅವರಿಗೆ ಬಿ ಜೆ ಪಿ ಟಿಕೆಟ್ ಸಿಗಬೇಕು ಅಂತಂದರೆ ಬಹುಶಃ ಯಡಿಯೂರಪ್ಪನವರ ಮಾತನ್ನು ಹೈಕಮಾಂಡ್ ಕೇಳುವಂತಿರಬೇಕು, ಅಥವಾ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಆಯ್ಕೆ ಆಗಬೇಕು. ಯಾಕೆ ಅಂತಂದರೆ ಬಿ ಎಲ್ ಸಂತೋಷ್ ಅವರ ವಿರುದ್ಧ ತೀವ್ರವಾಗಿ, ಉಗ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸಿದ ಎಂ ಪಿ ರೇಣುಕಾಚಾರ್ಯ. ಹಾಗಾಗಿ ಬಿ ಜೆ ಪಿಯಲ್ಲಿ ಅವರಿಗೆ ಉಸಿರಾಡೋದು ಸುಲಭನಾ ಗೊತ್ತಿಲ್ಲ, ಆದರೆ ಪ್ರಯತ್ನ ಪಟ್ಟಿದ್ದಾರೆ. ರಾಜಕೀಯದಲ್ಲಿ ಏನು ಬೇಕಿದ್ರೂ ಆಗ್ಬೋದು, ಯಾಕೆಂದರೆ ಬಿ ಜೆ ಪಿ ಜೆ ಡಿ ಎಸ್ ಒಂದಾದರೂ ಕೂಡ
ಯಡಿಯೂರಪ್ಪನವರ ಆಶೀರ್ವಾದವಿಲ್ಲದೆ ಏನು ಮಾಡೋಕ್ಕಾಗಲ್ಲ ಒಕ್ಕ ಲಿಂಗಾಯತ ಮತಗಳನ್ನು. ಎಂ ಪಿ ರೇಣುಕಾಚಾರ್ಯ ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಯಡಿಯೂರಪ್ಪನವರ ಪರಮಾಪ್ತರು. ಹಾಗಾಗಿ ಎಂ ಪಿ ರೇಣುಕಾಚಾರ್ಯ ಅವರಿಗೆ ಯಡಿಯೂರಪ್ಪನವರ ಕೃಪಾಕಟಾಕ್ಷ ಇದ್ದರೆ ಬಿಜೆಪಿ ಟಿಕೆಟ್ ಸಿಗುತ್ತೆ. ಸಿಗದಿದ್ದರೆ ಎಂ ಪಿ ರೇಣುಕಾಚಾರ್ಯ ಒಂದೆರಡು ಬಾರಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅದು ಅದಕ್ಕೋ ಟಿಕೆಟ್ಗೋ ಬೇರೆ ಕಾರಣಕ್ಕೂ ಗೊತ್ತಿಲ್ಲ. ಆದರೆ ಅವರು ಅಂಥ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಬಿಜೆಪಿಯಲ್ಲಿ ಸಿಕ್ಕಿದರೆ ಬಿಜೆಪಿ, ಇಲ್ಲದಿದ್ದರೆ ಕಾಂಗ್ರೆಸ್. ನೆಕ್ಸ್ಟ್ ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್. ಶ್ರೀನಿವಾಸ್ ಪ್ರಸಾದ್ ಅವರು ಏಜ್ ವೈಸ್ ಮತ್ತು ಕೊನೆಯ ಚುನಾವಣೆ ಮತ್ತು ಅವರು ಕೂಡ ಉತ್ಸುಕರಾಗಿಲ್ಲ. ಶ್ರೀನಿವಾಸ್ ಪ್ರಸಾದ್ ಈ ಬಾರಿ ಚಾಮರಾಜನಗರದಿಂದ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಟಿಕೆಟ್ ಸಿಗೋದಿಲ್ಲ. ಆದರೆ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಹರ್ಷವರ್ಧನ್ ಈ ಬಾರಿ ಅವರಿಗೆ ಎಂ ಎಲ್ ಎ ಟಿಕೆಟ್ ನೀಡಲಾಗಿತ್ತು ನಂಜನಗೂಡಿನಿಂದ. ಹರ್ಷವರ್ಧನ್ ಅವರಿಗೆ ನಂಜನಗೂಡಿನಿಂದ ಎಂ ಎಲ್ ಎ ಟಿಕೆಟ್ ಬಿಜೆಪಿಯಿಂದ ನೀಡಲಾಗಿತ್ತು. ಆದರೆ ದರ್ಶನ್ ಧ್ರುವನಾರಾಯಣ್, ಧ್ರುವನಾರಾಯಣ್ ಅವರ ಸಾವಿನ ನಂತರ ದರ್ಶನ್ ಅವರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಅನುಕಂಪ ಉಂಟಾಗಿ ಅವರು ಗೆದ್ದು ಬಂದರು, ಹರ್ಷವರ್ಧನ್ ಸೋತರು. ಹಾಗಾಗಿ ಇಲ್ಲಿ ಒಂದು ಎಕ್ಸ್ಚೇಂಜ್ ಆಫರ್ ನಡೀಬೋದು, ಶ್ರೀನಿವಾಸ್ ಪ್ರಸಾದ್ ಬದಲಿಗೆ ಹರ್ಷವರ್ಧನ್. ನೆಕ್ಸ್ಟ್ ಬಹಳ ಮುಖ್ಯವಾಗಿರುವಂಥ ಕ್ಷೇತ್ರ ದಕ್ಷಿಣ ಕನ್ನಡ ಕ್ಷೇತ್ರ, ಬಿಜೆಪಿ ರಾಜ್ಯಾಧ್ಯಕ್ಷರ ಕ್ಷೇತ್ರ, ನಳಿನ್ ಕುಮಾರ್ ಕಟೀಲ್. ನಳಿನ್ ಕುಮಾರ್ ಕಟೀಲ್, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿಯೂ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ಉತ್ಸುಕವಾಗಿದೆ. ಆದರೆ ದಕ್ಷಿಣ ಕನ್ನಡದ ಸ್ಥಳೀಯ ಕಾರ್ಯಕರ್ತರು ಇದರ ಬಗ್ಗೆ ಆಸಕ್ತಿ ವಹಿಸ್ತಾ ಇಲ್ಲ. ಪ್ರವೀಣ್ ನೆಟ್ಟಾರ್ ಕೊಲೆ ಸಂದರ್ಭದಲ್ಲಿ ಆದಂತಹ ಕಾರು ಅಲುಗಾಡುವಿಕೆ ಇದೆಯಲ್ಲ, ಅದು ಇನ್ನೂ ಕೂಡ ನಿಂತಿಲ್ಲ. ಹಾಗಿದ್ರೆ ಅರುಣ್ ಪುತ್ತಿಲಾಗೆ ಕೊಡ್ತಾರಾ? ಗೊತ್ತಿಲ್ಲ. ಅರುಣ್ ಪುತ್ತಿಲ ಯಾರು? ಅರುಣ್ ಪುತ್ತಿಲ ಸಂಘದ ಬಿಜೆಪಿಯ ಶಿಸ್ತಿನ ಸಿಪಾಯಿ ಒಂದು ಕಾಲದ್ದು. ಆದರೆ ಪುತ್ತೂರಿನಲ್ಲಿ ತಮಗೆ ಟಿಕೆಟ್ ಸಿಗತ್ತೆ ಅಂತ ಅಂದ್ಕೊಂಡಿದ್ರು, ತಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ರೆಬೆಲ್ ಆಗಿ ನಿಂತ್ಕೊಂಡ್ರು. ರೆಬೆಲ್ ಆಗಿ ನಿಂತುಕೊಂಡ ಕಾರಣಕ್ಕಾಗಿ ಪುತ್ತೂರಿನಲ್ಲಿ ಬಿಜೆಪಿ ಮೂರನೇ ಸ್ಥಾನಕ್ಕೆ ಹೋಯಿತು, ಅಲ್ಲಿ ಕಾಂಗ್ರೆಸ್ ಗೆದ್ದು ಬಂತು. ಅರುಣ್ ಪುತ್ತಿಲ ಪುತ್ತಿಲ ಬಳಗ ಅಂಥೇಳಿ ಭಾಳ ದೊಡ್ಡ ಒಂದು ಬಳಗವನ್ನು ಅಲ್ಲಿ ಕಟ್ಕೊಂಡಿದ್ದಾರೆ. ಅಲ್ಲೇ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಅವರ ಹುರಿಯಾಳುಗಳಿಗೆ ಗೆಲುವಾಗಿದೆ. ಹಾಗಾಗಿ ಬಹುತೇಕ ಬಿಜೆಪಿಯವರಿಗೆ ಸಂಘದವರಿಗೆ ಅರುಣ್ ಪುತ್ತಿಲ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಆಸೆ ಇದೆ. ಆದರೆ ಸಂಘ ಎಷ್ಟೇ ಪ್ರಭಾವಶಾಲಿಯಾಗಿರಲಿ ವ್ಯಕ್ತಿ ಅಥವಾ ಹುರಿಯಾಳು ಅಥವಾ ಅಭ್ಯರ್ಥಿ, ಸಂಘದ ಇತಿಮಿತಿಗಳನ್ನು ಮೀರಿದರೆ ಸಂಘ ಯಾವತ್ತೂ ಸಹಿಸಿಕೊಂಡ ಉದಾಹರಣೆ ಇಲ್ಲ. ಆದರೆ ಅರುಣ್ ಪುತ್ತಿಲ ವಿಚಾರದಲ್ಲಿ ಯಾವ ರೀತಿ ನಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ನೆಕ್ಸ್ಟ್ ಬೆಳಗಾವಿ, ಬೆಳಗಾವಿ ಮಂಗಳ ಅಂಗಡಿ. ಸುರೇಶ್ ಅಂಗಡಿಯವರ ನಿಧನದ ನಂತರ ಮಂಗಳ ಅಂಗಡಿಯವರು ಅಲ್ಲಿ ಸ್ಪರ್ಧೆ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರ ಜೊತೆ ನೆಕ್ ಟು ನೆಕ್ ಹೋರಾಟದಲ್ಲಿ ಮಂಗಳ ಅಂಗಡಿ ಕೊನೆಗೂ ಗೆದ್ದು ಬಂದರು. ಆದರೆ ಮಂಗಳ ಅಂಗಡಿಗೆ ಈ ಬಾರಿ ಟಿಕೆಟ್ ಕೊಡುವ ವಿಚಾರದಲ್ಲಿ ಬಿಜೆಪಿ ಆಸಕ್ತವಾಗಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಹಾಗಿದ್ರೆ ಯಾರಿಗೆ? ಹೂ ಇಸ್ ಅನಿಲ್ ಬೆನಕೆ? ಅನಿಲ್ ಬೆನಕೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿ ನಗರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೆ ರಮೇಶ್ ಜಾರಕಿಹೊಳಿ ತಮ್ಮ ತಮ್ಮ ಕೆಲವು ಕ್ಯಾಂಡಿಡೇಟ್ಗಳನ್ನು ಅಲ್ಲಿ ಹಾಕಿದ ಕಾರಣಕ್ಕಾಗಿ ಇವರೆಲ್ಲ ಟಿಕೆಟ್ ಮಿಸ್ ಮಾಡ್ಕೋಬೇಕಾಯಿತು. ಆ ಸಂದರ್ಭದಲ್ಲಿ ಅನಿಲ್ ಬೆನಕೆ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಡೈರೆಕ್ಟ್ ಫೋನ್ ಮಾಡಿ, ಡೋಂಟ್ ವರಿ, ನಿಮಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡೋಣ ಅಂತ ಹೇಳಿದ್ದಾರೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ, ಟಿಕೆಟ್ ಕೊಡ್ತೀವಿ ಅಂತ ಹೇಳಿ. ಹಾಗಾಗಿ ಅನಿಲ್ ಬೆನಕೆಗೆ ಒಂದು ಅವಕಾಶ ಇದೆ. ನೆಕ್ಸ್ಟ್ ವಿಜಯಪುರ, ರಮೇಶ್ ಜಿಗಜಿಣಗಿ. ರಮೇಶ್ ಜಿಗಜಿಣಗಿ ಬಹಳ ಗೌರವಾನ್ವಿತ ಸಂಸದ. ಆದರೆ ರಮೇಶ್ ಜಿಗಜಿಣಗಿಗೆ ವಯಸ್ಸಿನ ಕಾರಣಕ್ಕೆ ಟಿಕೆಟ್ ಇರಲಿಕ್ಕಿಲ್ಲ ಅನ್ನುವಂಥ ಅನುಮಾನ. ತಮಾಷೆ ಏನಪ್ಪ ಅಂತಂದರೆ, ಗೋವಿಂದ ಕಾರಜೋಳ ಈ ಬಾರಿ ಮುದೋಳದಿಂದ ಏನು ಸೋತಿದ್ದಾರೆ, ಅವರು ಬಯಸ್ತಾ ಇದ್ದಾರೆ ವಿಜಯಪುರ ಟಿಕೆಟನ್ನು. ತಮಾಷೆ ಏನಪ್ಪ ಅಂತಂದರೆ, ರಮೇಶ್ ಜಿಗಜಿಣಗಿಂತ ಸೀನಿಯರ್ ಗೋವಿಂದ ಕಾರಜೋಳ ವಯಸ್ಸಿನಲ್ಲಿ.
ಹಾಗಾಗಿ ಟಿಕೆಟ್ ಸಿಗತ್ತಾ? ಟಿಕೆಟ್ ಸಿಗದಿದ್ರೆ ಗೋವಿಂದ ಕಾರಜೋಳ ಅವರ ಬಳಿ ಒಂದು ಪ್ಲೇ ಕಾರ್ಡ್ ಇದೆ. ಏನದು? ಮಗನಿಗೆ ಕೊಡಿ, ಉಮೇಶ್ ಕಾರಜೋಳ ಅವರಿಗೆ ಕೊಡಿ, ನನಗೆ ಇಲ್ಲದಿದ್ದರೆ ನನ್ನ ಮಗನಿಗೆ ಕೊಡಿ. ಹಾಗಿದ್ರೆ ಬಿಜೆಪಿ ಫ್ಯಾಮಿಲಿ ಟಿಕೆಟ್ ಕೊಡುತ್ತಾ? ಕೆಲವು ಕಡೆ ಕೊಡುವುದಿಲ್ಲ ಅಂತ ಹೇಳಿತ್ತು. ಬೆಂಗಳೂರು ಸೌತ್ ವಿಚಾರ ಬಂದಾಗ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಟ್ಟಾಗ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂದಾಗ ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ ಅನ್ನುವಂಥ ಮಾಹಿತಿಯನ್ನ ನಾಯಕರುಗಳು ಕೊಟ್ಟಿದ್ರು. ಆದರೆ ಸುರೇಶ್ ಅಂಗಡಿಯವರ ಪತ್ನಿಗೆ ಕೊಟ್ಟಾಗ ಎಲ್ಲರಪ್ಪ ಅಂತ ಕೇಳಿದ್ರು ಎಲ್ಲರೂ ಕೂಡ. ಈಗ ಆ ಪ್ರಶ್ನೆ ಉದ್ಭವ ಆಗಿದೆ. ಗೋವಿಂದ ಕಾರಜೋಳ ಇನ್ನು ಬಾಗಲಕೋಟೆ ಪಿಸಿ ಗದ್ದಿಗೌಡರಿಗೆ ಈ ಬಾರಿ ಟಿಕೆಟ್ ಸಿಗೋದು ಅನುಮಾನ. ಬಹುಶಃ ವಯಸ್ಸಿನ ಕಾರಣ ಕೂಡ ಇರಬಹುದು. ಮತ್ತೊಂದು ಕಡೆ ಬೀಳಗಿಯಿಂದ ಸೋತಂತಹ ಮುರುಗೇಶ್ ನಿರಾಣಿ, ಮುರುಗೇಶ್ ನಿರಾಣಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಕಾಂಕ್ಷಿ ಒಬ್ಬರು, ಮುರುಗೇಶ್ ನಿರಾಣಿಗೆ ಈ ಟಿಕೆಟ್ ಸಿಗುತ್ತೆ. ಅವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ಆ ಟಿಕೆಟ್ಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಪಿ ಸಿ ಗದ್ದಿಗೌಡರ ಬದಲಿಗೆ ಮುರುಗೇಶ್ ನಿರಾಣಿ ಅವರಿಗೆ ಸಿಗುವ ಸಾಧ್ಯತೆ ಇದೆ. ಇನ್ನು ಬಳ್ಳಾರಿ ವೈ ದೇವೇಂದ್ರಪ್ಪ, ವಯಸ್ಸಾಗಿದೆ ಅಂದರೆ ಬಿಜೆಪಿಯಲ್ಲಿ ಒಂದು ಸಿಸ್ಟಮ್ ಹಾಕ್ಕೊಂಡಿದ್ದಾರೆ, 75ರ ನಂತರ ಇಲ್ಲ ಅಂತೇಳಿ. ಅದನ್ನು ಮೀರಿದವರು ಯಡಿಯೂರಪ್ಪ ಒಬ್ಬರೇ, ಬೇರೆ ಯಾರಿಗೂ ಇಲ್ಲ. ಶ್ರೀರಾಮುಲವರು ಬಳ್ಳಾರಿ ಗ್ರಾಮಾಂತರದಲ್ಲಿ ನಾಗೇಂದ್ರ ಅವರ ವಿರುದ್ಧ, ಅವರ ಹಳೆ ಕಾಲದ ಶಿಷ್ಯ ನಾಗೇಂದ್ರ ಅವರ ವಿರುದ್ಧ ಸೋತು ಹೋದರು. ಹಾಗಾಗಿ ಅವರೀಗ ನಿರುದ್ಯೋಗಿ. ಉದ್ಯೋಗ ರಾಜಕೀಯದಲ್ಲಿ ಒಂದು ಉದ್ಯೋಗ ಬೇಕು ಅಂತಂದರೆ ಎಮ್ ಎಲ್ ಎನ ಎಂ ಪಿನ ಆಗಬೇಕು. ಬಳ್ಳಾರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಬಹುಶಃ ಬಿ ಶ್ರೀರಾಮುಲು ಅವರಿಗೆ ಈ ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆ. ಹಾವೇರಿಗೆ ಬನ್ನಿ, ಇದೊಂದು ಅಚ್ಚರಿಯ ಬೆಳವಣಿಗೆ. ಶಿವಕುಮಾರ್ ಉದಾಸಿ, ಸಿ ಎಂ ಉದಾಸಿ ಅವರ ಪುತ್ರ ಶಿವಕುಮಾರ್ ಉದಾಸಿ ಯಂಗ್, ಅವ್ರಿಗೇನು 75 ವರ್ಷ ಏನಾಗಿಲ್ಲ. ಆಮೇಲೆ ಶಿವಕುಮಾರ್ ಉದಾಸಿ ಸಂಸದರಾಗಿ ಬಹಳ ಸಕ್ರಿಯವಾಗಿರುವಂಥವ್ರು, ಮೀಡಿಯಾದ ಮುಂದೆ ಮಾತಾಡೋದು ಕಡಿಮೆ, ಬಹಳ ವಿದ್ವತ್ತಿನ ಮನುಷ್ಯ, ನಾಲೆಜ್ ಇರುವಂಥ ಮನುಷ್ಯ. ಆದರೆ ಈ ಕಿರಿಕಿರಿ ನಡುವೆ ಶಿವಕುಮಾರ್ ಉದಾಸಿ ಒಂದು ಘೋಷಣೆ ಮಾಡಿಬಿಟ್ರು, ನಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ. ಸೊ ಹಾಗಾಗಿ ಅವರಿಗೆ ಟಿಕೆಟ್ ಸಿಕ್ಕಲಿಕ್ಕಿಲ್ಲ ಅಂತ ಭಾವಿಸೋದಾದರೆ, ಮಿಸ್ಟರ್ ಕಾಂತೇಶ್, ಯಾರು ಈ ಕಾಂತೇಶ್? ಒನ್ ಆ್ಯಂಡ್ ಓನ್ಲಿ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್. ಯಾಕೆ ಕಾಂತೇಶ್ಗೆ ಶಿವಮೊಗ್ಗ ಕೇಳಬೇಕಿತ್ತಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಶಿವಮೊಗ್ಗ ನಗರದ ಎಮ್ ಎಲ್ ಎ ಆಕಾಂಕ್ಷಿ ಆಗಿದ್ದಂಥವರು, ಅಲ್ಲಿಂದಲೇ ಗೆದ್ದು ಉಪಮುಖ್ಯಮಂತ್ರಿ ಕೂಡ ಆಗಿದ್ದಂಥವರು ಈಶ್ವರಪ್ಪ. ಆದರೆ ಈ ಬಾರಿ ಟಿಕೆಟ್ ಸಿಗಲಿಲ್ಲ, ಅವರ ಶಿಷ್ಯನಿಗೆ ಸಿಕ್ತು. ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕೇಳಬೇಕು ಅಂತಂದರೆ ಅಲ್ಲಿ ರಾಘವೇಂದ್ರ ಇದ್ದಾರೆ, ಯಡಿಯೂರಪ್ಪನವರ ಪುತ್ರ, ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾವೇರಿಯಲ್ಲಿ ಉದಾಸಿ ಇಲ್ಲ, ಹಾವೇರಿ ಮತ್ತು ಶಿವಮೊಗ್ಗ ಭಾಳ ದೂರ ಇಲ್ಲ, ಕಾಂತೇಶ್ಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಬದಲಿಗೆ ಅವರ ಸೊಸೆಗೆ ಕೊಡ್ತೇನೆ ಅಂತ ಕೇಳಿದರು, ಸೊಸೆಗೆ ಬೇಡ ಅಂದಿದ್ರು ಈಶ್ವರಪ್ಪ. ಹಾಗಾಗಿ ಕಾಂತೇಶ್ ಬಗ್ಗೆ ಒಂದು ಒಲವು ತೋರಿಸ್ಬೋದು ಅಂತ ಒಂದು ಅನಿಸಿಕೆ. ಜೊತೆಗೆ ಯಾವುದೇ ದೋಷಾರೋಪಣೆ ಮಾಡದೆ ರಾಜೀನಾಮೆ ಕೊಟ್ಟಿದ್ದರು, ಅಂದರೆ ನನಗೆ ಬೇಡ ಅಂತ ಹೇಳಿದರು, ರಾಜಕೀಯ ಚುನಾವಣೆಯಿಂದ ನಿವೃತ್ತಿ ಆಗ್ತೇನೆ ಅಂತ ಹೇಳಿದರು. ಅದನ್ನು ಜಗದೀಶ್ ಶೆಟ್ಟರ್ ಆಗಲಿ ಲಕ್ಷ್ಮಣ ಸವದಿ ಆಗಲಿ ಮಾಡಿರಲಿಲ್ಲ, ಇವರು ಮಾಡಿದರು. ಅವರು ಅದನ್ನು ತ್ಯಾಗ ಅಂತೇಳಿ ಬಿ ಜೆ ಪಿ ಹೇಳ್ಕೊಂಡಿತ್ತು. ಬಿ ಎಲ್ ಸಂತೋಷ್ ಅವರು ಹೇಳಿದರು, ನೋಡಿ ಅವರು ಮಾಡಿದ್ದು ತ್ಯಾಗ ಅಂತ ಒಂದು ಗುಣಗಾನ ಕೂಡ ಇತ್ತು. ಹಾಗಾಗಿ ಆ ಗುಣಗಾನದ ಲಾಭ ಕಾಂತೇಶ್ಗಾಗುತ್ತೋ ಗೊತ್ತಿಲ್ಲ. ಇನ್ನು ಕೊಪ್ಪಳ, ಕರಡಿ ಸಂಗಣ್ಣ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಕರಡಿ ಸಂಗಣ್ಣ ಅವರಿಗೆ ಏಜ್, ಜೊತೆಗೆ ಕಳೆದ ಬಾರಿ ಅವರ ಸೊಸೆಗೆ ಟಿಕೆಟ್ ಕೊಡಲಾಗಿತ್ತು, ಸೊಸೆ ಗೆಲ್ಲಲಿಲ್ಲ. ಈ ಕಾರಣ ಇಟ್ಟುಕೊಂಡು ಆನಂದ್ ಸಿಂಗ್ ಪಾಪ ಕಳೆದ ಬಾರಿ ವಿಜಯನಗರದಲ್ಲಿ ಅವರು ಸ್ಪರ್ಧೆ ಮಾಡಲಿಲ್ಲ. ಆನಂದ್ ಸಿಂಗ್ ವಿಜಯನಗರದಲ್ಲಿ ಅವರು ಹೊಸ ಜಿಲ್ಲೆ ಆದ ನಂತರ ಅವರು ಉಮೇದುವಾರಿಕೆ ಇತ್ತು, ನನಗೆ ಬೇಡ ನನ್ನ ಮಗ ಸಿದ್ಧಾರ್ಥ್ ಸಿಂಗ್ಗೆ ಕೊಡಿ ಅಂತ ಸಿದ್ಧಾರ್ಥ್ ಸಿಂಗ್ ಅಲ್ಲಿ ಟಿಕೆಟ್ ಕೊಡಲಾಯಿತು. ಅಚ್ಚರಿಯ ಬೆಳವಣಿಗೆ ಏನಪ್ಪ ಅಂತಂದರೆ, ಸಿದ್ಧಾರ್ಥ್ ಸಿಂಗ್ ಇಡೀ ರಾಜ್ಯದಲ್ಲಿ ಸೋತ ಅಭ್ಯರ್ಥಿಗಳ ಪೈಕಿ ಎರಡನೇ ಅತ್ಯಧಿಕ ಮತಗಳ ಅಂತರದಲ್ಲಿ ಸೋತವರು ಆನಂದ್ ಸಿಂಗ್ ಅವರ ಪುತ್ರ ಸಿದ್ಧಾರ್ಥ್ ಸಿಂಗ್. ಹಾಗಾಗಿ ಆ ಒಂದು ಅನುಕಂಪ ಇದೆ. ಈಗ ನಾನೇ ಅಖಾಡಕ್ಕೆ ಇಳಿಯುತ್ತೀನಿ ಅಂಥೇಳಿ ಹಿಂದೆ ಹೆಜ್ಜೆ ಇಟ್ಟವರು ಮತ್ತೆ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಆನಂದ್ ಸಿಂಗ್. ಕೊಪ್ಪಳ ಡಿಸೈಡ್ ಆಗಿಲ್ಲ, ಆನಂದ್ ಸಿಂಗ್ ರೇಸ್ನಲ್ಲಿದ್ದಾರೆ. ಇನ್ನು ಚಿಕ್ಕೋಡಿ,
ಅಣ್ಣಾ ಸಾಹೇಬ್ ಜೊಲ್ಲೆ ಇಲ್ಲಿಯ ಎಂಪಿ. ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಸಿಗಲ್ವಾ? ಸಿಗಬಹುದು. ಆದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪತ್ನಿ ಶಶಿಕಲಾ ಜೊಲ್ಲೆ ಈಗ MLA ಮಂತ್ರಿ ಕೂಡ ಆದಂಥವರು. ಹಾಗಾಗಿ ಫ್ಯಾಮಿಲಿ ಟಿಕೆಟ್ ಬೇಡ ಅನ್ನೋ ಕಾರಣಕ್ಕಾಗಿ ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿ, ಈ ಹಿಂದೆ ಅವರು MP ಆಗಿದ್ದರು, ಅವರಿಗೆ ಒಂದು ಅವಕಾಶ ಸಿಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಆಗಲೇ ಉಮೇಶ್ ಕತ್ತಿ ಅವರು ಜೀವಂತವಿರುವಾಗಲೂ ಕೂಡ ಆ ಡಿಮ್ಯಾಂಡನ್ನು ಮಾಡಿದರು. ಬಹುಶಃ BJP ಇವರಿಗೆ ಮಣೆ ಹಾಕಬಹುದೇನು? ಇನ್ನು ಕೊನೆಯದಾಗಿ ಉತ್ತರ ಕನ್ನಡ, ವೆರಿ 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 ಇಂಪಾರ್ಟೆಂಟ್ ಕ್ಷೇತ್ರ. ಅನಂತಕುಮಾರ್ ಹೆಗಡೆ ಬೆಂಕಿ ಚೆಂಡು, ಯಾರು ಬರಲಿ ಬರದೇ ಇರಲಿ ಉತ್ತರ ಕನ್ನಡದ ಜನ ಇವರನ್ನು ಕೈಬಿಟ್ಟಂಥ ಉದಾಹರಣೆಗಳೇ ಇಲ್ಲ. ಯಾವಾಗ ಏನು ಪ್ರಚಾರ ಮಾಡದೇ ಇದ್ದರೂ ಕೂಡ ಅನಂತಕುಮಾರ್ ಹೆಗಡೆ ಅಲ್ಲಿ ಗೆದ್ದು ಬರ್ತಾ ಇದ್ದ. ಆದರೆ ಒಂದು ವೇಳೆ ಹೈಕಮಾಂಡ್ ಬೇಡ ಅಂತಂದರೆ ಅವ್ರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಬೇಡವಾ ಬೇಡ, ಇವರೇ ಬೇಡ ಅಂತಾರೋ? ಆರೋಗ್ಯದ ದೃಷ್ಟಿಯಿಂದ, ಏಜ್ ದೃಷ್ಟಿಯಲ್ಲ, ಆರೋಗ್ಯ ದೃಷ್ಟಿಯಿಂದ. ಈಗಲೂ BJP ಅನೇಕರಿಗೆ ಅನಂತಕುಮಾರ್ ಹೆಗಡೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಒಂದು ಹುಮ್ಮಸ್ಸಿದೆ. ಯೋಗಿ ಥರ ಇವ್ರು ಇರ್ತಾರೆ, ಭಾಳ ಕಡಕ್ಕಾಗಿ ಮಾತಾಡ್ತಾರೆ, ಹಿಂದುತ್ವದ ಫೈರ್ ಬ್ರ್ಯಾಂಡ್. ನಿಜ, ಈ ಹುಬ್ಬಳ್ಳಿಯಲ್ಲಿ ನಡೆದಂಥ ಈದ್ಗಾ ಗಲಾಟೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಪೆಟ್ಟು ತಿಂದವರು. ಆ ಪೆಟ್ಟೆ ಅವರ ಕಾಲಿಗೆ ಬಿದ್ದಂಥ ಪೆಟ್ಟು, ಪೊಲೀಸರ ಪೆಟ್ಟು ಈಗಲೂ ಕೂಡ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ ಅಂತ. ಅವರಿಗೆ ಟಿಕೆಟ್ ಇಲ್ಲ ಅಂತಂದರೆ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಕಂಡು ಬರ್ತಾ ಇದ್ದಾರೆ. ಯಾಕೆ ಯಾಕೆ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಅಲ್ವಾ, ಹುಬ್ಬಳ್ಳಿ ಧಾರವಾಡ ಅವರು, ಇಲ್ಲಿಗೆ ಯಾಕೆ? ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಸಣ್ಣ ಭಯ ಶುರುವಾಗಿದೆ ಅಂತ, ಗೊತ್ತಿಲ್ಲ. ಯಾವಾಗ ಬೆಂಗಳೂರು ಸೆಂಟ್ರಲ್ನಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಟಿಕೆಟ್ನಿಂದ ನಿಂತು ಸೋತು ಹೋದ್ರು, ಸೋತ ನಂತರ ಅವರು ಸಕ್ರಿಯವಾಗಿ ಅಲ್ಲಿ ಕಾರ್ಯಕರ್ತರ ಜೊತೆ ಇದ್ದಾರೆ, ಸಕ್ರಿಯವಾಗಿದ್ದಾರೆ. ಎಲ್ಲ ಸಣ್ಣ ಪುಟ್ಟ ಸಮುದಾಯದವರನ್ನೆಲ್ಲ ಕರ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅವರು ಲಿಂಗಾಯತ ಸಮುದಾಯ, ಪ್ರಹ್ಲಾದ್ ಜೋಶಿ ಬ್ರಾಹ್ಮಣ ಸಮುದಾಯ, ಈ ಜಾತಿಗಳಿದೆಯಲ್ಲ ಸಮುದಾಯ ಭಾಳ ದೊಡ್ಡ ಅಂಡರ್ ಕರೆಂಟ್ನಲ್ಲಿ ಗೆಲ್ಲಿಸತ್ತೆ ಸೋಲಿಸುತ್ತೆ. ಹಾಗಾಗಿ ಪ್ರಹ್ಲಾದ್ ಜೋಶಿ ಒಂದು ಅವಕಾಶವನ್ನು ಅಲ್ಲಿ ಇಟ್ಕೊಂಡಿದ್ದಾರೆ ಅಂತೇಳಿ. ಬಹುಶಃ ಅಥವಾ ಹುಬ್ಬಳ್ಳಿ ಧಾರವಾಡದಿಂದಲೇ, ಯಾಕಂದರೆ ಹುಬ್ಬಳ್ಳಿ ಧಾರವಾಡ ದೊಡ್ಡ ಬೆಲ್ಟ್ BJP, ಪ್ರಹ್ಲಾದ್ ಜೋಶಿ ಹೋಗಲಾರರು, ಆದರೆ ಇಂಥ ಒಂದು ಅವಕಾಶವನ್ನು ಇಟ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ 14 ಜನ ಹಾಲಿ MPಗಳಿಗೆ ಟಿಕೆಟ್ ಸಿಗಲಾರದು ಅನ್ನುವಂಥ ಒಂದು ಸಾರಾಂಶ. ಓಕೆ, ಇದೆಲ್ಲ ಆದ ನಂತರ ಬೆಂಗಳೂರು ಬಂದಾಯಿತು, ಇವತ್ತೊಂದು ದಿವಸ ಇದೆ. ಶುಕ್ರವಾರ ಇಡೀ ಕರ್ನಾಟಕ ಸ್ತಬ್ಧವಾಗುತ್ತೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾವಾಗ ಬೆಂಗಳೂರು ಬಂದಾಯಿತೋ, ಎಲ್ಲ ಏನಾದರೂ ಮಾಡುತ್ತೆ ಅಂತ ಅಂದ್ಕೊಂಡಾಗಲೇ ಅಲ್ಲಿ ಮತ್ತೆ 3,000 ಕ್ಯುಸೆಕ್ಸ್ ನೀರು ಪ್ರತಿದಿನ ಬಿಡಬೇಕು ಅಂಥೇಳಿ ಆದೇಶ ಆಯಿತು. 18 ದಿನಗಳ ಕಾಲ, ಪ್ರತಿದಿನ 18 ದಿನಗಳ ಕಾಲ 3,000 ಕ್ಯುಸೆಕ್ಸ್ ನೀರು ಬಿಟ್ಟರೆ ಒಟ್ಟು 5 TMC ನೀರು. ಆದರೆ ಒಂದು ಸಣ್ಣ ಸಮಾಧಾನ ಏನಪ್ಪ ಅಂತಂದರೆ, ಈ 3,000 ಕ್ಯುಸೆಕ್ಸ್ ನೀರನ್ನು ಬಿಡೋದಕ್ಕೆ ಆ ಕ್ರೆಸ್ಟ್ ಗೇಟನ್ನೆಲ್ಲ ತೆರೆಯಬೇಕಾಗಿಲ್ಲ, ಆ ಸೀಪೇಜ್ ಅಂತಾರೆ, ಅದು ಹಾಗೇ ಹರಿದು ಹೋಗುತ್ತೆ. ಆದರೆ ಶುಕ್ರವಾರದ ಪ್ರತಿಭಟನೆ ಮಾತ್ರ ಬಹಳ ಕಾವು ಜೋರಾಗಲಿದೆ. ಹೇಗಿರಲಿದೆ ಅದರ ಬಗೆಗಿನ ಒಂದು ಝಲಕ್ಕಿಲಿದೆ. ವಿಧಾನಸೌಧದಿಂದಲೇ BJP JDS ಜಂಟಿ ಸಮರಾಭ್ಯಾಸ, ಕಾವೇರಿ ಪರ ಜಯಘೋಷ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರೋಷಾವೇಶ, ಎಸ್ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈತ್ರಿ ಯುದ್ಧ ಸಾರಿರುವ ಕಮಲ ದಳ ನಾಯಕರು ಇಂದು ಅಧಿಕೃತವಾಗಿ ಕಾವೇರಿ ಕದನಕ್ಕೆ ಧುಮುಕಿದರು. ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ BJP ನಡೆಸಿದ ಧರಣಿಗೆ ದಳಪತಿಗಳು ಸಾಥ್ ನೀಡಿದ್ರು, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು. ಕಾಂಗ್ರೆಸ್ ಸರ್ಕಾರ DMK ಏಜೆಂಟ್ರಂತೆ ವರ್ತಿಸುತ್ತಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ ಶಿವಕುಮಾರ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಏಜೆಂಟ್ರಂತೆ ವರ್ತನೆ ಮಾಡ್ತಾ ಒಂದು ರೀತಿ DMK ಏಜೆಂಟ್ ಆಗಿರೋದ್ರಿಂದ ಈ ರೀತಿ ಹೊಂದಾಣಿಕೆ ರಾಜಕಾರಣ ಮಾಡಿ ರಾಜ್ಯದ ಜನತೆಗೆ ದ್ರೋಹ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ನಮ್ಮ ನೀರನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಇರ್ಬೋದು, ಸುಪ್ರೀಂ ಕೋರ್ಟ್ನ ಮುಂದೆ ಇರ್ಬೋದು, ಯಾವ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡಬೇಕಾಗಿತ್ತು, ಅದರಲ್ಲಿ ಸರ್ಕಾರ ಸಂಪೂರ್ಣ ವಿಫಲರಾಗಿದ್ದಾರೆ. ವರದಿಯನ್ನು ಕೊಟ್ಟಾಗ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ, ಕಣ್ಮುಚ್ಕೊಂಡು ಕೂತಿದ್ರು. ಏನ್ ಮಾಡ್ತಾ ಇದ್ರು DK ಶಿವಕುಮಾರ್ ಅವರು? ಇಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಬಿಟ್ಟು ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು.
ಕರ್ನಾಟಕ ಬಂದ್ಗೆ ಕನ್ನಡ ಸಂಘಟನೆಗಳು ಭರ್ಜರಿ ತಯಾರಿ ಮಾಡಿಕೊಂಡಿದ್ದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ತೆರೆದ ವಾಹನದಲ್ಲಿ ತೆರಳಿ ಮನವಿ ಮಾಡಿದ್ರು. ಇನ್ನು ಸಿಎಂ ಮನೆ ಮುತ್ತಿಗೆಗೆ ಹೊರಟಿದ್ದ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಆದರೆ ನಾವು ಬಂದ್ ಮಾಡೇ ಮಾಡ್ತೀವಿ ಎಂದು ವಾಟಾಳ್ ನಾಗರಾಜ್ ಆಕ್ರೋಶ ಹೊರಹಾಕಿದ್ದಾರೆ. 29ನೇ ತಾರೀಕು ಬೆಳಿಗ್ಗೆ 6 ರಿಂದ ಸಂಜೆ 6 ವರೆಗೂ ಕರ್ನಾಟಕ ಬಂದ್ ಕನ್ನಡ ಒಕ್ಕೂಟ ಕರೆದಿದ್ದಾರೆ. ಈ ಬಂದ್ನಲ್ಲಿ ಇಡೀ ರಾಜ್ಯದ ಸಮಗ್ರ ಜನರು ಭಾಗವಹಿಸಬೇಕು. ಕನ್ನಡ ಸಂಘಟನೆಗಳ ಹೋರಾಟಕ್ಕೆ ಈಗ ರಾಜಕೀಯ ಪಕ್ಷಗಳ ಬಲವೂ ಸಿಕ್ಕಿದೆ. ಸ್ಯಾಂಡಲ್ವುಡ್ ಕೂಡ ಸಾಥ್ ಕೊಡುತ್ತಿದೆ. ತಮಿಳುನಾಡಿಗೆ ಒಂದು ಹನಿ ನೀರನ್ನು ಹರಿಸಬಾರದು ಎಂಬ ಕೂಗು ಜೋರಾಗಿದ್ದು ಸರ್ಕಾರದ ಮುಂದಿನ ನಡೆ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಎಲ್ಲರೂ ಒಗ್ಗಟ್ಟಾಗಿ ಬಂದ್ ಮಾಡಿದ್ರೆ ಇದು ಕೇಂದ್ರ ಸರ್ಕಾರದ ಕದ ತಟ್ಟಿತ್ತು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಕಾವೇರಿಗಾಗಿ ಪ್ರತಿಭಟನೆ ನಡೀತಾ ಇದೆ, ಮತ್ತೊಂದು ಕಡೆ 161 ತಾಲೂಕುಗಳು ಬರಪೀಡಿತ, ಮತ್ತೊಂದು ಕಡೆ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಬರ ಪರಿಸ್ಥಿತಿಯಾಗಿ. ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡೇ ಕಾವೇರಿಗಾಗಿ ಹೋರಾಟ ನಡೀತಾ ಇರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ಕೊಟ್ಟು ಮಲೆ ಮಹದೇಶ್ವರನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಒಟ್ಟು ನೀರಿಲ್ಲದೆ ಮಳೆ ಇಲ್ಲದೆ ಅನ್ನದಾತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಅದರ ಜೊತೆಗೆ ಕಾವೇರಿ ನೀರನ್ನು ಹರಿಸಲಾಗ್ತಾ ಇದೆ. ಇದರೆಲ್ಲದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮರಾಜನಗರಕ್ಕೆ ಹೋಗಿ ಮಲೆ ಮಹಾದೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರೇ ಕರ್ನಾಟಕದಲ್ಲಿ ಮಳೆ ಸುರಿಸು, ಅನ್ನದಾತನ ಕಷ್ಟ ನೀಗಿಸುವಂತ ಮೊರೆಯಿಟ್ಟರು. ನಂತರ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಸಂಕಷ್ಟ ನಿವಾರಣೆಯಾಗಲಿ ಅಂತ ಬೇಡಿಕೊಂಡೆ ಎಂದರು. ಕರುನಾಡಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಸೃಷ್ಟಿಯಾಗಿದೆ. ಜನರು ಕಾವೇರಿಗಾಗಿ ಬೀದಿಗಿಳಿದಿದ್ದಾರೆ. ಜೊತೆಗೆ ಬರಗಾಲದ ಸುಳಿಗೆ ಸಿಲುಕಿ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸರ್ಕಾರದ ಅಂಕಿಅಂಶದ ಪ್ರಕಾರವೇ ಈ 6 ತಿಂಗಳಲ್ಲಿ 250ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬರಗಾಲದಿಂದ ರೈತರ ಬೆಳೆಗಳು ನಾಶವಾಗಿ ಸಾಲದ ಸುಳಿಯಲ್ಲಿ ಬೆಂದು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ಅದೆಲ್ಲವನ್ನ ನೋಡೇ ಸಿಎಂ ದೇವರ ಮೊರೆ ಹೋಗಿರಬೇಕು ಅಂತ ಅನಿಸುತ್ತೆ. ಒಟ್ಟಾರೆ ಸರ್ಕಾರ ಈ ಕೂಡಲೇ ಗಟ್ಟಿ ನಿರ್ಧಾರ ತೆಗೆದುಕೊಂಡು ಜನರ ರಕ್ಷಣೆಗೆ ಬರಬೇಕಿದೆ. ಯಾಕೆ ಕಾವೇರಿ ನದಿ ನೀರು ನಮಗೆ ಬೇಕೇ ಬೇಕು, ನಮ್ಮಲ್ಲಿ ನೀರಿಲ್ಲ ಬಿಡಬಾರದು ಅಂತೇಳಿ ಇಷ್ಟು ದೊಡ್ಡ ಹೋರಾಟ ಯಾಕೆ ಆಗ್ತಾ ಇದೆ ನೋಡಿ, ಒಂದು ವಿಚಾರ ಹೇಳ್ತೀನಿ. ಕಳೆದ 6 ತಿಂಗಳಲ್ಲಿ 250ಕ್ಕಿಂತಲೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆಮೇಲೆ ನಮ್ಮ ರಾಜಕಾರಣಿಗಳು ಅದನ್ನು ಕೂಡ 5 ಲಕ್ಷ ಕೊಡ್ತಾರೆ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಅಂತೇಳಿ. ಸ್ವಾಮಿ, 5 ಲಕ್ಷ ಕೊಡ್ತೀವಿ ಅಂತಂದರೆ ರಾಜಕಾರಣಿಗಳು ಆತ್ಮಹತ್ಯೆ ಮಾಡ್ಕೋತಾರ? ಇಷ್ಟಿಷ್ಟು ಸಾಲ ಇದೆಯಲ್ಲ, ಯಾವುದಾದ್ರೂ ರಾಜಕಾರಣಿ ಆತ್ಮಹತ್ಯೆ ಮಾಡ್ಕೊಂಡ ಎಲ್ಲ ಫಾರಿನ್ಗೆ ಓಡೋದ್ರಲ್ಲ, 1000 ಕೋಟಿಗಟ್ಟಲೆ ಸಾಲ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರ? ಈ ರೀತಿ ಹೀನಾಮಾನವಾಗಿ ಅವರನ್ನು ಅವಮಾನಿಸೋದು ಒಂದು ತಪ್ಪಾದರೆ, ಮತ್ತೊಂದು ಭಾಳ ಮುಖ್ಯವಾಗಿ ನಿಮ್ಗೆ ತೋರಿಸ್ತೀನಿ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಆತ್ಮಹತ್ಯೆಯನ್ನು ಕಳೆದ 6 ತಿಂಗಳಲ್ಲಿ ಅನ್ನದಾತ ರೈತ ಮಾಡಿದ್ದಾನೆ. ಬನ್ನಿ, ಮೊದಲಿಗೆ ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆ ಒಂದರಲ್ಲೇ 38 ರೈತರು ಕಳೆದ 6 ತಿಂಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 38 ರೈತರು ಸರ್, ಕಳೆದ 6 ತಿಂಗಳಲ್ಲಿ 38 ರೈತರು ಆತ್ಮಹತ್ಯೆ, ರೈತರು. ಇದರಲ್ಲಿ ಬೇರೆ ಬೇರೆ ಆತ್ಮಹತ್ಯೆಗಳು, ಜಗಳ, ಖಿನ್ನತೆ ಇದೆಲ್ಲ ಬರಲ್ಲ, ಕೇವಲ 38 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬರ, ಸಮಟೈಮ್ಸ್ ಸಾಲ, ಈ ನಡುವೆ ನಾವು ಹೇಳ್ತಾ ಇದ್ದೀವಿ ಕಾವೇರಿ ನೀರು ವಿಚಾರವಾಗಿ ಪ್ರತಿಭಟನೆ ಮಾಡಿದಾಗ ಸರ್ಕಾರ ಯಾವ ರೀತಿ ಸ್ಪಂದಿಸಬೇಕು ಇದನ್ನೆಲ್ಲ ತೋರಿಸ್ಬೇಕಲ್ಲ. ಹಾವೇರಿಯಲ್ಲಿ 38, ಆದರೆ ಬೆಳಗಾವಿ ಜಿಲ್ಲೆ, ಕೃಷ್ಣಾ ನದಿ ಇದೆ, ಆಮೇಲೆ ಬೆಳಗಾವಿ ಅಂತ ಪ್ರದೇಶಗಳೆಲ್ಲ ಈ ನಮ್ಮ ಚಿತ್ರದುರ್ಗ ಈ ಥರ ಏಕ್ದಮ್ ಬರಪೀಡಿತಕ್ಕೆ ಒಳಗಾಗುವಂಥ ಜಿಲ್ಲೆಗಳಲ್ಲ, ಆದರೂ ಕೂಡ ಬೆಳಗಾವಿಯಲ್ಲಿ 29 ರೈತರು ಕಳೆದ 6 ತಿಂಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬೆಳಗಾವಿಯಲ್ಲೂ ಕೂಡ ಪ್ರೊಟೆಸ್ಟ್ ಆಯಿತು ಕಾವೇರಿ ವಿಚಾರಕ್ಕೆ. ಯಾಕಂದರೆ ರೈತರು ನಮ್ಮವರಲ್ವೇ, ಅವರು ಕಾವೇರಿ ನದಿ ನೀರು ಕುಡಿತಾರಾ ಅಥವಾ ಕೃಷ್ಣಾ ನದಿ ನೀರು ಕುಡಿತಾರಾ ಬೇರೆ ವಿಚಾರ, ರೈತ ನಮ್ಮವನೇ. 29 ಬೆಳಗಾವಿಯಲ್ಲಿ. ನೆಕ್ಸ್ಟ್ ಧಾರವಾಡ 22 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಳೆದ 6 ತಿಂಗಳಲ್ಲಿ.
ಸರ್ ನಾನು ಇದು ಕೇವಲ ರೈತರ ಅಂಕಿ ಸಂಖ್ಯೆಗಳನ್ನು ಮಾತ್ರ ಹೇಳ್ತಾ ಇರುವಂಥದ್ದು, ಬೇರೆ ಯಾರೂ ಅಲ್ಲ. 22 ರೈತರು, ಬೇರೆ ಆತ್ಮಹತ್ಯೆಗಳು ಸಾವಿರಾರಿದೆ. ಆದರೆ ಬರ ಕಾರಣಕ್ಕಾಗಿ, ಸಾಲದ ಕಾರಣಕ್ಕಾಗಿ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದಿದೆಯಲ್ಲ. ಈಗ ಕೇಂದ್ರದಿಂದ 6,000 ಬರ್ತಾ ಇತ್ತು, ಆಮೇಲೆ ರಾಜ್ಯ 4,000 ಕೊಡ್ತಾ ಇತ್ತು, ಆ 4,000 ನಿಲ್ಲಿಸಿದ್ದಾರೆ. ರೈತನಿಗೆ ಒಂದು ಮುಷ್ಟಿ ಜಾಸ್ತಿ ಕೊಟ್ಟರೆ ಏನಪ್ಪ ತೊಂದರೆ? ಧಾರವಾಡದಲ್ಲಿ 22, ಶಿವಮೊಗ್ಗ, ಮಲೆನಾಡು, ಅರೆ ಮಲೆನಾಡು, ಎಲ್ಲಿ ನೋಡಿದ್ರು ದಟ್ಟ ಹಸಿರು. ಆ ಹಸಿರಿರುವಂಥ ಜಾಗದಲ್ಲಿ ಬರ ಇದೆ. ಬರದ ಕಾರಣಕ್ಕೆ, ಸಾಲದ ಕಾರಣಕ್ಕೆ 20 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಂದರೆ ಯಾವುದರ ಬಗ್ಗೆ ಸರ್ಕಾರಗಳು ಗಮನ ಹರಿಸಬೇಕಾಗಿತ್ತು? ಇನ್ನು ಶಿವಮೊಗ್ಗ ಆದ ನಂತರ ಯಾದಗಿರಿ. ಯಾದಗಿರಿಯಲ್ಲಿ ಹಿಂದುಳಿದ ಪ್ರದೇಶ ಇದೆ ಅಲ್ಲ, ಯಾದಗಿರಿಯಲ್ಲಿ 16 ಜನ ರೈತರು ಕಳೆದ 6 ತಿಂಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದಾದ ನಂತರ ಚಿಕ್ಕಮಗಳೂರು, ಚಿಕ್ಕಮಗಳೂರು ಜಿಲ್ಲೆ ಗೊತ್ತಿದೆ, ಗ್ರೀನರಿ, ಯಾವಾಗ ನೋಡಿದ್ರು ಹಸಿರು ಹಸಿರು ಹಸಿರು. ಆದರೆ ಬರದ ಛಾಯೆ, ಬರದ ಛಾಯೆ ಯಾವ ರೀತಿ ಆವರಿಸಿದೆ? 15 ರೈತರು ಚಿಕ್ಕಮಗಳೂರಿನಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೆಕ್ಸ್ಟ್ ಮೈಸೂರು, ಮೈಸೂರು ಸರ್, ಮೈಸೂರಿನ ಜೀವನಾಡಿ ಕಾವೇರಿ, KRS ಇರೋದೇ ಕಾವೇರಿ, ಅಲ್ಲೇ ಮತ್ತೆ ಮಂಡಿ ಆಯ್ತದು. ಮೈಸೂರಿನಂಥ ಮೈಸೂರಲ್ಲಿ ಕಳೆದ 6 ತಿಂಗಳಲ್ಲಿ ರೈತ ಅನ್ನದಾತ ಬರದ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮ್ಮ ರಾಜಕಾರಣಿಗಳು ಈ ಆತ್ಮಹತ್ಯೆಯನ್ನು 5 ಲಕ್ಷ ಸಿಗುತ್ತೆ ಹಾಗಾಗಿ ಆತ್ಮಹತ್ಯೆ ಮಾಡ್ಕೋತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ರೀತಿ ಹೇಳಿದಂಥವರಿಗೆ 5 ಲಕ್ಷ ನಾವು ಕೊಡ್ತೀವಿ, ಯಾರಾದರೂ ಆತ್ಮಹತ್ಯೆ ಮಾಡ್ಕೋತಾರ? ರಾಜಕಾರಣಿಗಳಿಗೆ ಹೇಳಿದ್ದು ಅಂದರೆ ರೈತರ ಆತ್ಮಹತ್ಯೆಯನ್ನು ಅಷ್ಟು ಕೀಳಾಗಿ ಪರಿಣಮಿಸಬೇಡಿ. ಇನ್ನು ವಿಜಯಪುರ, ವಿಜಯಪುರದಲ್ಲಿ 12 ರೈತರು ಕಳೆದ 6 ತಿಂಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಲಬುರಗಿ 11 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿಜಯನಗರ ಅಂದರೆ ಬಳ್ಳಾರಿ ವಿಜಯನಗರ, 9 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಂಡ್ಯ, ಮಂಡ್ಯದಲ್ಲಿ ಅಂದರೆ ಸರಿಸುಮಾರು 6 ತಿಂಗಳಲ್ಲಿ ತಿಂಗಳಿಗೊಬ್ಬ, ಅದಕ್ಕಿಂತ ಜಾಸ್ತಿ, 3 ಜಾಸ್ತಿ. ಮಂಡ್ಯ, ಮಂಡ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತಂದರೆ ಈ ಎಲ್ಲ ಅಂಕಿಅಂಶಗಳನ್ನು ನೋಡಿದಾಗ ನಮಗೆ ಹೊಟ್ಟೆ ಉರಿಯುತ್ತೆ. ಇದನ್ನು ಕಾವೇರಿಗೆ ಸಂಬಂಧಪಟ್ಟ ಸಭೆಗಳಲ್ಲಿ ಯಾಕೆ ಅರುಹಬಾರದಿತ್ತು? ನಮ್ಮ ಬಳಿ ನೀರಿಲ್ಲ. ಕಳೆದ ಬಾರಿ ಇದೇ ಸಮಯಕ್ಕೆ KRSನಲ್ಲಿ 48 TMC ನೀರಿತ್ತು, ಈ ಬಾರಿ 20 TMC ನೀರಿರೋದು ಹೆಂಗೆ ಕೊಡೋದು? ಇದು ಒಂದು ವಿವರವಾದ ವರದಿಯನ್ನು, 250 ರೈತರು ಯಾವ್ಯಾವ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋಂಥ ವಿವರವನ್ನು ಕೊಟ್ಟಿದೆ. ಇವತ್ತು ಒಂದು ಕಡೆ ಪ್ರತಿಭಟನೆ, ಮತ್ತೊಂದು ಕಡೆ ದೇವೇಗೌಡರ ಪ್ರೆಸ್ ಮೀಟು, ಅದಾದ ನಂತರ ಜಂಟಿ ಹೋರಾಟ ವಿಧಾನಸಭೆಯಲ್ಲಿ, ಮತ್ತೊಂದು ಕಡೆ DKC ಅಬ್ಬರಿಸಿದ್ರು, ಇವೆಲ್ಲದ ನಡುವೆ ನೈಸ್ ಹೋರಾಟ ಮತ್ತೆ ಜೋರಾಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ದೇವೇಗೌಡರು ಗುಡುಗಿದ್ರು, ಕುಮಾರಸ್ವಾಮಿ ಗುಡುಗಿದ್ರು, ಎಲ್ಲ ರೈತರು ಸೇರಿ ಒಂದು ರೀತಿಯಲ್ಲಿ ದುಂಡು ಮೇಜಿನ ಸಭೆಯನ್ನು ನಡೆಸಿದರು. ಟೌನ್ಶಿಪ್ಗಾಗಿ ಬರ್ತಾರೆ, ನಿಮ್ಮ ಬಳಿಗೆ ನಿಮ್ಮ ಜಾಗವನ್ನು ಕೊಡಬೇಡಿ, ಎಚ್ಚರದಿಂದಿರಿ ಅಂತೇಳಿ ದೊಡ್ಡ ಒಂದು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಬಗೆಗಿನ ಒಂದು ರಿಪೋರ್ಟ್ ಇಲ್ಲಿದೆ. ನೈಸ್ ವಿರುದ್ಧದ ಹೋರಾಟಕ್ಕೆ ಹೊಸ ರೂಪ ನೀಡಲು ಸಿದ್ಧತೆ ಮಾಡಲಾಗ್ತಾ ಇದೆ. ಬೃಹತ್ ಜನಾಂದೋಲನ ರೂಪಿಸುವುದಕ್ಕೆ ರೈತ ಸಂಘಟನೆಗಳು ಮುಂದಾಗಿವೆ. ಇದರ ಮೊದಲ ಹೆಜ್ಜೆಯಾಗಿ ದುಂಡು ಮೇಜಿನ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಪಾಲ್ಗೊಂಡ ಕುಮಾರಸ್ವಾಮಿ ಬೆಂಬಲ ಸೂಚಿಸಿದ್ದಾರೆ. ಅಕ್ಟೋಬರ್ 2ನೇ ವಾರದಲ್ಲಿ 1 ಲಕ್ಷ ಜನರನ್ನು ಸೇರಿಸಿ ಸಮಾವೇಶಕ್ಕೆ ಪ್ಲಾನ್ ಮಾಡಿದೆ. ನೈಸ್ ಯೋಜನೆ ರದ್ದುಗೊಳಿಸುವಂತೆ 1 ತಿಂಗಳ ಗಡುವು ನೀಡುವುದಕ್ಕೆ ಮುಂದಾಗಿವೆ. ಒಂದು ವೇಳೆ ಯೋಜನೆ ರದ್ದುಗೊಳಿಸದಿದ್ರೆ ದೆಹಲಿ ಮಾದರಿಯಲ್ಲಿ ರೈತ ಹೋರಾಟ ನಡೆಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದರಿಂದ ಇಲ್ಲಿ ಪಕ್ಷಾತೀತವಾಗಿ ಈ ನೈಸ್ನ ಅಗಲ ದರೋಡೆ ಏನಿದೆ ಅದನ್ನು ಇವತ್ತು ನಿಲ್ಲಿಸ್ತಕ್ಕಂಥದ್ದಕ್ಕೆ ಪಕ್ಷಾತೀತವಾಗಿ ತೀರ್ಮಾನಗಳಾಗಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಬೆರೆಸಬೇಕಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೈಸ್ ವಿರುದ್ಧ ಬೃಹತ್ ರೈತ ಹೋರಾಟ ರೂಪಿಸುವುದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದ್ದು, ಈ ಬಾರಿ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ನಿರ್ಣಯ ಮಾಡಲಾಗಿದೆ.
ಈ ನೈಸ್ ಹೋರಾಟ ಕೇವಲ ಒಂದೆರಡು ದಿನದ ಹೋರಾಟ ಅಲ್ಲ, ತಾರ್ಕಿಕ ಅಂತ್ಯ ಸಿಗೋವರೆಗೂ ಕೂಡ ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ಕಡೆ ಬರ, ಮತ್ತೊಂದು ಕಡೆ ನೀರಿಲ್ಲ, ಕಾವೇರಿ ನದಿ ನೀರನ್ನು ಹರಿಸಬೇಕು ಅಂತೇಳಿ ಆದೇಶ ಆಗಿದೆ. ಮತ್ತೊಂದು ಕಡೆ ಹಾಡ ಹಗಲೆ ಅಧಿಕಾರಿಗಳ ಮೇಲೆ ದುಷ್ಕರ್ಮಿಗಳು, ಅದು ಕೂಡ ಚುನಾವಣಾ ಅಧಿಕಾರಿಗಳ ಮೇಲೆ. ಅವರು ವೋಟಿಂಗ್ ಮಾಡೋಕೆ ಹೋಗ್ತಾ ಇದ್ರು, ಚುನಾವಣಾ ಅಧಿಕಾರಿಗಳ ಮೇಲೆ ದುಷ್ಕರ್ಮಿಗಳು ಯಾವ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅಂತಂದ್ರೆ, ಒಬ್ಬರು ಹೆಣ್ಣುಮಗಳು ಚುನಾವಣಾ ಅಧಿಕಾರಿ ನಡು ರಸ್ತೆಯಲ್ಲಿ ಬಿಳಬೇಕಾಯಿತು, ನಡು ರಸ್ತೆಯಲ್ಲಿ. ಇದಾದ ನಂತರ ಕೂಡ ಅದನ್ನು ಸಮರ್ಥಿಸುವಂಥವರು ಕೂಡ ಇದ್ದಾರೆ, ಅವರು ನಮ್ಮನ್ನು ಪ್ರತಿನಿಧಿಸುವಂಥವರು. ಇದರ ಬಗ್ಗೆನ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹಾಡ ಹಗಲೆ ಸಿನಿಮಾ ಸ್ಟೈಲ್ನಲ್ಲಿ ಅಟ್ಯಾಕ್, ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಿರುವ ಮಹಿಳಾ ಎಲೆಕ್ಷನ್ ಆಫೀಸರ್, ದುಷ್ಕರ್ಮಿಗಳಿಂದ ಬಚಾವಾಗೋಕೆ ಓಟಕ್ಕಿತ್ತ ಅಧಿಕಾರಿ, ಇದೆಲ್ಲ ಕಂಡು ಬಂದಿದ್ದು ರಾಮನಗರ ಜಿಲ್ಲೆ ಮಾಗಡಿಯ ಹುಳೇನಹಳ್ಳಿಯಲ್ಲಿ. ಅಷ್ಟಕ್ಕೂ ಇಲ್ಲಿ ನಡೆದಿದ್ದಿಷ್ಟೇ, ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗೆ ತೆರಳುತ್ತಾ ಇದ್ದ ಅಧಿಕಾರಿಗಳಾದ ಉಮೇಶ್, ಉಷಾ ತೆರಳುತ್ತಾ ಇದ್ದ ಬುಲೆರೋ ವಾಹನದ ಮೇಲೆ ಬಲರಾಮ್ ಮತ್ತು ಸಂಗಡಿಗರು ಅಟ್ಯಾಕ್ ಮಾಡಿದ್ರು. ಮಚ್ಚು ಲಾಂಗು ತೋರಿಸಿ ಬ್ಯಾಲೆಟ್ ಪೇಪರ್, ಲ್ಯಾಪ್ಟಾಪ್ ಕಸಿದು ಪರಾರಿಯಾಗಿದ್ದಾರೆ. ಕಾರಲ್ಲಿ ಬಂದು ನಾಲ್ಕು ಜನ ಆ ಗಾಡಿಗೆ ಅಡ್ಡ ಹಾಕಿ ವೆಹಿಕಲಲ್ಲಿದ್ದ ಸುಮಾರು 250 ಬ್ಯಾಲೆಟ್ ಪೇಪರ್ ಮತ್ತು 2 ಲ್ಯಾಪ್ಟಾಪ್ನ ಅವರು ತರಡು ಮಾಡ್ಕೊಂಡು ಹೋಗಿದ್ದಾರೆ. ಇದು ಸಂಬಂಧಪಟ್ಟಂಗೆ 4 ಜನ ನಾವೀಗ ಐಡೆಂಟಿಫೈ ಮಾಡಿದ್ದೀವಿ, ಮತ್ತು ಮಾಗಡಿ ಪೊಲೀಸ್ ಸ್ಟೇಷನಲ್ಲಿ ಈಗ ಕೇಸ್ ರಿಜಿಸ್ಟರ್ ಆಗಿದೆ. ಅತಿ ಶೀಘ್ರದಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ನಾವು ಅರೆಸ್ಟ್. ಅಧಿಕಾರಿಗಳ ಮೇಲೆ ಅಟ್ಯಾಕ್ ಕೇಸ್ಗೆ ಸಂಬಂಧಿಸಿದಂತೆ ದಾಸೇಗೌಡ, ಶ್ರೀನಿವಾಸ್, ಹೇಮಂತ್ ಸೇರಿದಂತೆ 4 ವಿರುದ್ಧ FIR ದಾಖಲಾಗಿದ್ದು ಆರೋಪಿಗಳ ಸೆರೆಗೆ ಬಲೆ ಬೀಸಿದ್ದಾರೆ. ಈ ಪಠ್ಯ ಪರಿಷ್ಕರಣೆ ಯಾವಾಗ ನಿಂತು ಹೋಗೋದೋ ಗೊತ್ತಿಲ್ಲ. ಮೊದಲೆಲ್ಲ ಹೀಗಿರಲಿಲ್ಲಪ್ಪ, ಯಾವುದೇ ಸರ್ಕಾರಗಳು ಬಂದು ಕೂಡ ಪಠ್ಯ ಪರಿಷ್ಕರಣೆ ಅಂತಂದರೆ ಒಂದು 15 ವರ್ಷ 20 ವರ್ಷ ಈ ರೀತಿ ನಡೀತಾ ಇತ್ತು. BJP ಸರ್ಕಾರದ ಅವಧಿಯಲ್ಲಿ ಒಂದು ಪಠ್ಯ ಪರಿಷ್ಕರಣೆ ಆಯಿತು, ಅದಕ್ಕಿಂತ ಮೊದಲು ಕಾಂಗ್ರೆಸ್ ಅವಧಿಯಲ್ಲಿ ಆಯಿತು. ಈಗ BJP ಸರ್ಕಾರದ ಅವಧಿಯಲ್ಲಾದ ಪಠ್ಯ ಪರಿಷ್ಕರಣೆಯನ್ನು ಮತ್ತೆ ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಇದರ ಬಗ್ಗೆ ಏನೋ ಒಂದು ರಿಪೋರ್ಟ್ ಇದೆ. ಅಧಿಕಾರಕ್ಕೆ ಬಂದ ತಕ್ಷಣವೇ ಕಾಂಗ್ರೆಸ್ BJP ಪಠ್ಯವನ್ನು ತೆಗೆದುಹಾಕಿತ್ತು. ಇದೀಗ ಮತ್ತೆ ಪೂರ್ಣ ಪ್ರಮಾಣದಲ್ಲಿ 1ರಿಂದ 10ನೇ ತರಗತಿಯವರೆಗೂ ಪಠ್ಯ ಪರಿಷ್ಕರಿಸಲು ಮುಂದಾಗಿದೆ. 3 ತಿಂಗಳಲ್ಲಿ ಪಠ್ಯ ಪುಸ್ತಕ ಪರಿಷ್ಕರಿಸಿ ಸರ್ಕಾರಕ್ಕೆ ವರದಿ ನೀಡಲು ಸೂಚನೆ ನೀಡಿದೆ. ಹೌದು, BJP ಅವಧಿಯಲ್ಲಿ ರೋಹಿತ್ ಚಕ್ರತೀರ್ಥ ನೇತೃತ್ವದಲ್ಲಿ ನಡೆದಿದ್ದ ಪಠ್ಯ ಪರಿಷ್ಕರಣೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಸದ್ಯ 1ರಿಂದ 10ನೇ ತರಗತಿಯ ಕನ್ನಡ, ಸಮಾಜ ವಿಜ್ಞಾನ ವಿಷಯಗಳ ಸಂಪೂರ್ಣ ಪಠ್ಯ ಪರಿಷ್ಕರಣೆ ಮಾಡಲು 38 ಜನ ತಜ್ಞರ ಸಮಿತಿ ನೇಮಕ ಮಾಡಿ ಆದೇಶ ನೀಡಿದೆ. 3 ತಿಂಗಳಲ್ಲಿ ಪಠ್ಯ ಪುಸ್ತಕ ಪರಿಷ್ಕರಿಸಿ ಸರ್ಕಾರಕ್ಕೆ ವರದಿ ನೀಡಲು ಸೂಚಿಸಿದೆ. 2024-25 ಸಾಲಿನಿಂದ ಪರಿಷ್ಕೃತ ಪಠ್ಯ ಜಾರಿಗೆ ತರಲು ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ. ಪಠ್ಯ ಪುಸ್ತಕ ಸಮಿತಿಯ ಮುಖ್ಯ ಸಂಯೋಜಕರಾಗಿ ಉತ್ತರ ಕನ್ನಡ ಜಿಲ್ಲೆಯ ಡಾಕ್ಟರ್ ಮಂಜುನಾಥ ಜಿ ಹೆಗಡೆ ನೇಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಹೊಸ ಪಠ್ಯ ಪರಿಷ್ಕರಣೆ, ಪೂರ್ಣ ಪಠ್ಯ ಪರಿಷ್ಕರಣೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಸರ್ವೀಕ್ಷಕರೇ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್. ನಾಳೆ ಇದೇ ಸಮಯಕ್ಕೆ ರಾತ್ರಿ 9 ಗಂಟೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಶುಭರಾತ್ರಿ. ನಮಗೆಲ್ಲ ಹೇಳೋದು, ಸಾರ್ವಜನಿಕರಿಗೆ ಹೇಳೋದು, ಪ್ರಜಾಪ್ರಭುತ್ವದಲ್ಲಿ ಹೋರಾಟದ ಹಕ್ಕಿದೆ, ಮಾಡೋಕೆ ನಮ್ಮ ಬೆಂಬಲ ಇದೆ ಅಂತ ಪ್ರತಿಭಟನೆ ಹತ್ತಿಕ್ತಾ ಇದ್ದಾರೆ. ಬಟ್ ಇವಾಗ ಹೋರಾಟದ ಕಾವು ಕಾವೇರಿಯ ಕಿಚ್ಚು ಈಗ ಜಾಸ್ತಿ ಆಗ್ತದೆ. ನಾನು ಅವ್ರನ್ನ ಮಾತಾಡ್ತೀನಿ, ಯಾವ್ದೋ ಸ್ಯಾಲರಿ ಜಾಸ್ತಿ ಮಾಡಿ ಅಥವಾ ಇನ್ನೇನೋ ಕೆಲಸಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ಕುಡಿಯೋ ನೀರಿಗಾಗಿ ಹೋರಾಟ ಮಾಡ್ತಾ ಇರುವಂತ. ಬಟ್ ಇಲ್ಲಿ ಪೊಲೀಸರು ಬಂಧಿಸ್ತಾ ಇದಾರೆ. ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಇಲ್ಲಿ ಒಗ್ಗಟ್ಟಿನ ಸಮಸ್ಯೆ ಎದುರಾಗಿದೆ ಅಂತ. ನಮ್ಮಲ್ಲಿ ಯಾವುದು ಸಮಸ್ಯೆ ಇಲ್ಲ, 175 ಸಂಘಟನೆಗಳು ನಮ್ಮ ಜೊತೆಲಿದ್ದಾವೆ. ಆಕ್ಯಾ
ಬರ್ತಾ ಇದೆ. Network. ಮತ್ತು ನೀವು ವೀಕ್ಷಿಸುತ್ತಿರುವಿರಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶರತ್ ಹಣಸೂರು. ಸಾಕಷ್ಟು ಅಪ್ಡೇಟ್ಸ್ ಗಳಿದಾವೆ, ಅದೆಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ. ಸರ್ಕಾರದ ವಿರುದ್ಧ ನೈಸ್ ಸಮರ, ರೈತರ ಹೋರಾಟಕ್ಕೆ ಕುಮಾರಸ್ವಾಮಿ ಬೆಂಬಲ, ಯೋಜನೆ ರದ್ದುಗೊಳಿಸದಿದ್ರೆ ದೆಹಲಿ ಮಾದರಿ ಹೋರಾಟಕ್ಕೆ ನಿರ್ಧಾರ. ಕಾವೇರಿಗಾಗಿ ನಾಡಿದ್ದು ಕರ್ನಾಟಕ ಬಂದ್, 1900ಕ್ಕೂ ಹೆಚ್ಚು ಸಂಘಟನೆಗಳಿಂದ ಬೆಂಬಲ, ಬಂದ್ ಯಶಸ್ವಿಗೆ ಬೆಂಗಳೂರಲ್ಲಿ ವಾಟಾಳ್ ನಾಗರಾಜ್ ಅಭಿಯಾನ. ನಮ್ಮ ಮೆಟ್ರೋ ಪ್ರಯಾಣಿಕರೇ ಎಚ್ಚರ, ಸೆಪ್ಟೆಂಬರ್ 29ಕ್ಕೆ ನೇರಳೆ ಮಾರ್ಗದಲ್ಲಿ ಇರಲ್ಲ ಮೆಟ್ರೋ ಸಂಚಾರ, ಹೊಸ ಮಾರ್ಗ ಪರಿಶೀಲನೆ ಹಿನ್ನೆಲೆ ನಿರ್ಧಾರ. ಐದು ದಿನಗಳ ಕಾಲ ಸಾಲು ಸಾಲು ರಜೆ, ಊರುಗಳತ್ತ ಮುಖ ಮಾಡಿದ ಜನ, ಬೆಂಗಳೂರಲ್ಲಿ ಫೋಲ್ ಟ್ರಾಫಿಕ್ ಜಾಮ್. ಖಲಿಸ್ತಾನಿ ಉಗ್ರರಿಗೆ ಭಾರತ ಮತ್ತೆ ಶಾಕ್, 50ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಎನ್ಐಎ ರೇಡ್, ಇತ್ತ ನಿಜ್ಜರ್ ಸಾವಿನ ಹಿಂದೆ ಪಾಕ್ ಕೈವಾಡದ ಶಂಕೆ. ಇನ್ನು ಕೋಲಾರ ಸಂಸದ ಹಾಗೆ ಶಾಸಕ